Praise the Lord. Hi, everyone. Welcome back to our uh, next session. Dear students, today we are going to do the exercise 3.4 from the chapter Trigonometry. Dear students, this is uh, one of the special uh, video. videos. Question: Find the principal and general solutions of the following equations. So, equations under Takshna, you have seen uh, parameters. Uh, ಆಲ್ಜಿಬ್ರಾಯಕ್ ಇಕ್ವೇಷನ್ಸ್ ಲೀನಿಯರ್ ಈಕ್ವೇಷನ್ಸ್ ನೋಡಿದಿರ ಕ್ವಾಡ್ರೇಟಿಕ್ ಕ್ಯೂಬಿಕ್ ಈಕ್ವೇಷನ್ಸ್ ಎಲ್ಲ ನೋಡಿದಿರಾ ಬಟ್ ಇಲ್ಲಿ ನಿಮಗೆ ಟ್ಯಾನ್ ಎಕ್ಸ್ ಇಸ್ ಇಕ್ವಲ್ ಟು ರೂಟ್ ತ್ರೀ ಇದೆ ವಾಟ್ ಕೈಂಡ್ ಆಫ್ ಇಕ್ವೇಷನ್ ದಿಸ್ ದಿಸ್ ಇಸ್ ಏಕೆಂದರೆ ಟ್ಯಾನ್ ಎಕ್ಸ್ ಇದ್ದರೆ ಏನು ಈಕ್ವೇಷನ್ ಅಪ್ಪ ಇದು ಖಂಡಿತವಾಗಲೂ ಟ್ಯಾನ್ ಎಕ್ಸ್ ಇಸ್ ಎ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ ಸೊ ಯಾವ್ಯಾವ ಇಕ್ವೇಷನಲ್ಲಿ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ ವೇರಿಯಬಲ್ ಆಗಿರುತ್ತೋ ಅದನ್ನು ನಾವು ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ಅಥವಾ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ಸ್ ಅಂತೀವಿ ಇಸ್ ಇಟ್ ಕ್ಲಿಯರ್ ಸೊ ದಿಸ್ ಎಕ್ಸಸೈಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ಸ್ ಆಯಿತಾ ಸೊ ಇದಕ್ಕೆ ಸೊಲ್ಯೂಷನ್ ಇಲ್ಲಿ ಅವ್ನು ಹೇಳ್ತಿದ್ದಾನೆ ಪ್ರಿನ್ಸಿಪಲ್ ಆ್ಯಂಡ್ ಜನರಲ್ ಸೊಲ್ಯೂಷನ್ಸ್ ಅಂತ ಸೊ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಹೇಗೆ ಕಂಡುಹಿಡಿಯೋದು ಜನರಲ್ ಸೊಲ್ಯೂಷನ್ಸ್ ಅಂದರೆ ಏನು ಅಂತ ನೋಡಿಕೊಂಡು ಇದನ್ನು ಸಾಲ್ವ್ ಮಾಡೋಣ ಓಕೆ ನಿಮಗೆ ಕ್ಲಾಸಲ್ಲಿ ಪ್ರೀವಿಯಸ್ ಇನ್ ಕೇಸ್ ನಿಮಗೆ ಥಿಯರಿ ಕ್ಲಾಸಲ್ಲಿ ಇದರ ಇದಕ್ಕೆ ಸಂಬಂಧಪಟ್ಟ ಥಿಯರಿ ಹೇಳ್ಕೊಟ್ಟಿದ್ರೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂದರೆ ಇಟ್ಸ್ ಟೈಮ್ ಫಾರ್ ಯು ಟು ಗೆಟ್ ಬ್ಯಾಕ್ ಟು ದಿ ಬೇಸಿಕ್ಸ್ ಆಫ್ ದಿಸ್ ಓಕೆ ಸೊ ಫಸ್ಟ್ ಲೆಟರ್ ಸಿ ವಾಟ್ ಈಸ್ ಅ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ first of all trigonometric equation and the equations that involve the trigonometric functions of a variable are called trigonometric equations Tum a simple definition Yen, i repeat once again the equations that involve the trigonometric functions of a variable are called trigonometric equations. So, andre, uh, equations, trigonometric functions, so variable a girta Okay, example nodi, nim gartha you can look here. Uh, first equation is sin x is equal to root 3 by 2. Definitely this is a trigonometric equation. Okay, going on to next one, uh, this is the second one, tan x is equal to minus 1 by root 3. Ivainthalla, there are infinite number of trigonometric equations. I'm just giving you few examples. ಓಕೆ ಸೊ ಇಫ್ ಯು ವಾಂಟ್ ಒನ್ ಮೋರ್ ಯು ಕೆನ್ ಸಿ ಹಿಯರ್ ಸೈನ್ ಟು ಎಕ್ಸ್ ಮೈನಸ್ ಸೈನ್ ಫೋರ್ ಎಕ್ಸ್ ಪ್ಲಸ್ ಸೈನ್ ಸಿಕ್ಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದಕ್ಕೆ ನಾವು ಸೊಲ್ಯೂಷನ್ಸ್ ಕಂಡುಹಿಡಬೇಕಾಗುತ್ತೆ ಇಸ್ ಎ ಕ್ಲಿಯರ್ ಸೊಲ್ಯೂಷನ್ಸ್ ಕಂಡುಹಿಡಿಯೋದು ಆಮೇಲೆ ನೋಡ್ಕೊಳ್ಳೋಣ ಸೊ ದೀಸ್ ಆರ್ ಆಲ್ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ಸ್ ಸೊ ನೆನಪಿಟ್ಕೊಳ್ಳೋಣ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ಸ್ಗೆ ಯೂಶಲಿ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಅಂತ ತೊಗೊಂಡ್ರೆ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಫಾರ್ ಎಕ್ಸ್ ವಿಚ್ ವಿಲ್ ಸ್ಯಾಟಿಸ್ಫೈ ರೂಟ್ ತ್ರೀ ಬೈ ಟು ಅರ್ಥ ಆಗ್ತಿದೆಯಾ ಎಕ್ಸ್ಗೆ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಇದೆ ಬರೀ ನಮ್ಗೆ ಗೊತ್ತು ಸರ್ ಡೈರೆಕ್ಟಾಗಿ ಹೇಳಿದ ತಕ್ಷಣ ಸೈನ್ ಸಿಕ್ಸ್ಟಿಝಿ ಈಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಅಂತ ಹೇಳಬಾರ್ದು ಸೈನ್ ಸಿಕ್ಸ್ಟಿ ಮಾತ್ರ ರೂಟ್ ತ್ರೀ ಬೈ ಟು ಅಲ್ಲ ಇನ್ನೂ ಅನೇಕ ವ್ಯಾಲ್ಯೂಸ್ಗೆ ರೂಟ್ ತ್ರೀ ಬೈ ಟೂನೇ ಬರುತ್ತೆ ಸೊ ಇನ್ ದಟ್ ಕೇಸ್ ಹೌ ಕೆನ್ ಐ ಫೈಂಡ್ ದ ಸೊಲ್ಯೂಷನ್ ಫಾರ್ ಅಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ ಓಕೆ ಸೊ ಪ್ಲೀಸ್ ನೋಟ್ ಮಾಡಿಕೊಡಿ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ಗೆ ಎರಡು ಥರ ಸೊಲ್ಯೂಷನ್ಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಇನ್ನೊಂದು ಜನರಲ್ ಸೊಲ್ಯೂಷನ್ ಐ ರಿಪೀಟ್ ದೆರ್ ಆರ್ ಟೂ ಟೈಪ್ಸ್ ಆಫ್ ಈಕ್ವೇಷನ್ಸ್ ಫಾರ್ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ಸ್ ಟೂ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಒನ್ ಇಸ್ ಪ್ರಿನ್ಸಿಪಲ್ ಸೊಲ್ಯೂಷನ್ or generally we call it as a particular solution otherwise the other one is general solution okay so first of all let us see what is a principal solution of trigonometric function is so principal solution under so it goes like this the solution of a trigonometric equation ಓಕೆ ದ ಸೊಲ್ಯೂಷನ್ಸ್ ಆಫ್ ಎ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಫಾರ್ ವಿಚ್ ಎಕ್ಸ್ ಲೈಸ್ ಬಿಟ್ವೀನ್ ಝೀರೋ ಟು ಟು ಪೈ ಅದರ ಅರ್ಥ ಏನು ಅಂತಂದರೆ ವಿಚ್ ಲೈ ಇನ್ ದ ಇಂಟರ್ವಲ್ ಝೀರೋ ಟು ಟೂ ಪೈ ಝೀರೋ ಟು ಟು ಪೈ ಅಂದರೆ ಏನು ಒನ್ ಕಂಪ್ಲೀಟ್ ಫಸ್ಟ್ ಸರ್ಕಲ್ ಅರ್ಥ ಆಯ್ತಾ ಝೀರೋ ಡಿಗ್ರೀಸಿಂದ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಂದರೆ ನಮಗೆ ಗೊತ್ತು ಒಂದು ಕಂಪ್ಲೀಟ್ ಸರ್ಕಲ್ ಅಂತ ಸೊ ಫಸ್ಟ್ ಕ ಸರ್ ಏನದು ಸರ್ಕಲಲ್ಲಿ ಅಂದರೆ ಒಂದು ಫಸ್ಟ್ ರೊಟೇಷನಲ್ಲಿ ಬರುವಂಥ ಝೀರೋ ಡಿಗ್ರಿಯಿಂದ ತ್ರೀ ಸಿಕ್ಸ್ಟಿ ಡಿಗ್ರಿ ಬ ಒಳಗಡೆ ಬರುವಂಥ ಯಾವ ಆ್ಯಂಗಲ್ಸ್ಗೆ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೋ ಆ ಸೊಲ್ಯೂಷನ್ಸ್ನ ನಾವು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ ಐ ರಿಪೀಟ್ ದ ಸೊಲ್ಯೂಷನ್ಸ್ ಆಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ವಿಲ್ ಸ್ಯಾಟಿಸ್ಫೈ ದ ಇಕ್ವೇಷನ್ ಬಟ್ ಪ್ರಾಬ್ಲಮ್ ಇನ್ನೊಂದು ಏನಿಂಪ ಅಂದರೆ ಎಕ್ಸು ಝೀರೋ ಟು ಟೂ ಪಾಯ್ ಒಳಗಡೆ ಇರಬೇಕು ಅಂದರೆ ಫಸ್ಟ್ ಆ್ಯಂಡ್ ಫೋರ್ ಫಸ್ಟು ರೊಟೇಷನ್ ಒಳಗಡೆ ಬರುವಂತಹ ಆ್ಯಂಗಲ್ಸ್ ಆಗಿರಬೇಕು ಓಕೆ ಸೊ ಇದಕ್ಕೆ ನಾವು ಎಕ್ಸಾಂಪಲ್ಸ್ ತೊಗೊಳ್ಳುವಾಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀಟಾಗಿ ಅರ್ಥ ಆಗುತ್ತೆ ಜಸ್ಟ್ ಬೇರ್ ಇಟ್ ಇನ್ ಮೈಂಡ್ ಸೊ ಫಾರ್ ಎಕ್ಸಾ ಐ ಜಸ್ಟ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ದಿ ಇಕ್ವೇಷನ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ರೂಟ್ ತ್ರೀ ಬೈ ಟು ಆರ್ ಎಂದರೆ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ ತ್ರೀ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಪೈ ಬೈ ತ್ರೀ ಅಂದರೆ ಸಿಕ್ಸ್ಟಿ ಡಿಗ್ರೀಸ್ ಪೈ ಸೈನ್ ಸಿಕ್ಸ್ಟಿ ಇಸ್ ಇಕಲ್ ಟು ರೂಟ್ ತ್ರೀ ಬೈ ಟು ಅದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ದರ್ ಇಸ್ ಒನ್ ಮೋರ್ ವ್ಯಾಲ್ಯೂ ಇನ್ ದ ಫಸ್ಟ್ ಸರ್ಕಲ್ ಯಾವಾಗ ರೂಟ್ ತ್ರೀ ಬೈ ಟು ಬರುತ್ತೆ ಅಂದರೆ ಟು ಪೈ ಬೈ ತ್ರೀ ಟು ಪೈ ಬೈ ತ್ರೀ ಅಂದರೆ ಏನು ಒನ್ ಟ್ವೆಂಟಿ ಡಿಗ್ರೀಸ್ ಓಕೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಅಂದರೆ ಸೈನ್ ಒನ್ ಟ್ವೆಂಟಿ ಡಿಗ್ರೀಸ್ ಈಸ್ ಆಲ್ಸೋ ರೂಟ್ ತ್ರೀ ಬೈ ಟು ಓಕೆ ಸೊ ಜೀರೋ ಟು ಟೂ ಪೈ ಒಳಗಡೆ ಎರಡು ವ್ಯಾಲ್ಯೂಸಲ್ಲಿ ಸೈನ್ ಎಕ್ಸ್ ವಿಲ್ ಬಿ ರೂಟ್ ತ್ರೀ ಬೈ ಟು ಒಂದು ಪೈ ಬೈ ತ್ರೀ ದಿ ಅದರ್ ಒನ್ ಈಸ್ ಟು ಪೈ ಬೈ ತ್ರೀ ಓಕೆ ಸೊ ಈ ಎರಡನ್ನ ನಾವು ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ದಿಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಅಂತ ಕರಿತೀವಿ ಓಕೆ ಸೊ ಇದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಟ್ರಿಗ್ನೊಮೆಟ್ರಿಕ್ ಈಕ್ವೇಷನ್ ಓಕೆ ಸೊ ಹಿಯರ್ ಕಮ್ಸ್ ದ ಡೆಫಿನಿಷನ್ ಫಾರ್ ಜನರಲ್ ಸೊಲ್ಯೂಷನ್ಸ್ ಆಫ್ ಅ ಟ್ರಿಗ್ನೋ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ದಿ ಎಕ್ಸ್ಪ್ರೆಷನ್ ಇನ್ವಾಲ್ವಿಂಗ್ ಇಂಟೀಜರ್ ಎನ್ ಎನ್ ಅಂದರೆ ಒಂದು ಜನರಲ್ ಇಂಟೀಜರ್ ಎನ್ ಇರುತ್ತೆ ವಿಚ್ ಗಿವ್ಸ್ ಆಲ್ ಸೊಲ್ಯೂಷನ್ಸ್ ಆಫ್ ಅ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ನೆನಪಿಟ್ಕೊಳ್ಳಿ ಪ್ರಿನ್ಸಿಪಲ್ ಸೊಲ್ಯೂಷನಲ್ಲಿ ಬರೀ ಎರಡೇ ಎರಡು ಸೊಲ್ಯೂಷನ್ಸ್ ಮಾತ್ರ ಇರುತ್ತೆ ಯೂಶ್ವಲಿ ಎರಡು ಓಕೆ ಸೊ ಫಸ್ಟ್ ಸರ್ಕಲ್ ಅಂದರೆ ಫಸ್ಟ್ ರೊಟೇಷನಲ್ಲಿ ಬರುವಂಥ ಆ್ಯಂಗಲ್ಸ್ನ ಮಾತ್ರ ನಾವು ಸೊಲ್ಯೂಷನ್ಸ್ ತಗೊಳ್ತೀವಿ ಬಟ್ ಜನರಲ್ ಸೊಲ್ಯೂಷನ್ ಏನು ಮಾಡುತ್ತೆ ಇಟ್ ವಿಲ್ ಗಿವ್ ಅಸ್ ಆಲ್ ಸೊಲ್ಯೂಷನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಈಕ್ವೇಶನ್ಸ್ ಸೊ ಅದಕ್ಕೆ ಜನರಲ್ ವ್ಯಾಲ್ಯೂ ಇರುತ್ತೆ ಎನ್ ಅಂತ ಓಕೆ ಸೊ ಸಚ್ ಕೈಂಡ್ ಆಫ್ ಸೊಲ್ಯೂಷನ್ ಇಸ್ ಕಾಲ್ಡ್ ದ ಜನರಲ್ ಸೊಲ್ಯೂಷನ್ ಐ ರಿಪೀಟ್ ದಿ ಎಕ್ಸ್ಪ್ರೆಷನ್ ಇನ್ವಾಲ್ವಿಂಗ್ ಇಂಟೀಜರ್ ಎನ್

ಮೂರು ಥಿಯರಮ್ಸ್ ಇದೆ ಓಕೆ ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅದಕ್ಕಿಂತ ಹೆಕ್ಸ್ ಎಕ್ಸ್ಟ್ರಾ ಬೇಕು ಫಸ್ಟು ಏನೇನಿದೆ ಅಂತ ನೋಡ್ಕೊಬಿಡೋಣ ಪ್ರೂಫ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ನೋಡಬೇಕು ಬಿಕಾಸ್ ಇಟ್ಸ್ ಆಲ್ರೆಡಿ ಪ್ರೂವ್ಡ್ ದೇರ್ ಓಕೆ ಸೊ ಫಸ್ಟ್ ಥಿಯರಮ್ ಏನು ಹೇಳುತ್ತೆ ಫಾರ್ ಎನಿ ರಿಯಲ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಸೊ ಎಕ್ಸ್ ಆ್ಯಂಡ್ ವೈ ಯಾವುದಾದ್ರೂ ರಿಯಲ್ ನಂಬರ್ ಆದರೆ ನಾವು ಇಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ವೈ ಸೊ ಇದು ಈಕ್ವೇಶನ್ ನೆನ್ಪಿಟ್ಕೊಳ್ಳಿ ಜ ಏನದು ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಈ ಥರ ಇದ್ದರೆ ಇಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ವೈ ಇದ್ದರೆ ದೆನ್ ಅದರ ಜನರಲ್ ಸೊಲ್ಯೂಷನ್ ಹೇಗಿರುತ್ತೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ಮೈನಸ್ ಒನ್ ಪವರ್ ಎನ್ ಇಂಟು ವೈ ಅಂತ ಎಕ್ಸ್ ಈಸ್ ಈಕ್ವಲ್ ಟು ಐ ರಿಪೀಟ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ ಓಕೆ ಪ್ಲಸ್ ಮೈನಸ್ ಒನ್ ಹೋಲ್ ಪವರ್ ಎನ್ ಇಂಟು ವೈ ನಾನು ಹೇಳಿದ್ನಲ್ಲ ಜನರಲ್ ಇಂಟೀಜರ್ ಎನ್ ಅಂತ ಬರುತ್ತೆ ಅಂತ ಸೊ ಇಲ್ಲಿರುತ್ತೆ ಆ ಎನ್ ಏನು ಅಂತಂದರೆ ಎನ್ ವಿಲ್ ಬಿ ಎನ್ ಇಂಟೀಜರ್ ಝೆಡ್ ಓಕೆ n belongs to z and reno, n is an integer. So please note Markole, if sin x is equal to sin y, then the general solution of this equation is x is equal to n pi plus minus 1 power n into y enter. Is it clear? ಹೋಪ್ ನಿಮ್ಮ ಕ್ಲಾಸಸಲ್ಲಿ ಇದರ ಇದರ ಪ್ರೂಫ್ ಹೇಗೆ ಬಂತು ಅಂತ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಅದರ್ವೈಸ್ ಗೋನ್ ಚೆಕ್ ಇನ್ ಟು ಯುವರ್ ಟೆಕ್ಸ್ಟ್ ಬುಕ್ ಸೊ ನೆಕ್ಸ್ಟ್ ಥಿಯರಮ್ ಇದೆ ಯೂಶ್ವೀ ಎಕ್ಸಾಮಲ್ಲಿ ಥಿಯರಮ್ಸ್ನ ಪ್ರೂಫ್ ಕೇಳೋದಿಲ್ಲ ಓಕೆ ಬಟ್ ನಿಮಗೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋವಂಥ ಕುತೂಹಲ ಇದ್ದರೆ ಕೈಂಡ್ಲಿ ರೆಫರ್ ಯುವರ್ ಟೆಕ್ಸ್ಟ್ ಬುಕ್ ಗೋಯಿಂಗ್ ಔಟು ದ ಸೆಕೆಂಡ್ ಥಿಯರಮ್ ಫಾರ್ ಎನಿ ರಿಯಲ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಇದು ಸಿಮಿಲರ್ ಇಲ್ಲಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈ ಇದ್ದರೆ ಅದರ ಜನರಲ್ ಸೊಲ್ಯೂಷನ್ ಈ ಥರ ಬರುತ್ತೆ ಇಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಈಕ್ವೇಷನ್ ಈ ಥರ ಇದ್ರೆ ದೆನ್ ಇಟ್ಸ್ ಜನರಲ್ ಸೊಲ್ಯೂಷನ್ ವುಡ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎನ್ ಪೈ ಪ್ಲಸ್ ಆರ್ ಮೈನಸ್ ವೈ ಸ್ವಲ್ಪ ಚೇಂಜಸ್ ಇರುತ್ತೆ ವೇರ್ ಎನ್ ಇಸ್ ಎನ್ ಇಂಟೀಜರ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ವೈ ಇದ್ರೆ ಇದು ಜನರಲ್ ಸೊಲ್ಯೂಷನ್ನು ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಥರ ಇದ್ದರೆ ಈಕ್ವೇಷನ್ನು ಅದರ ಜನರಲ್ ಸೊಲ್ಯೂಷನ್ ವುಡ್ ಬಿ ಎಕ್ಸ್ ಈಸ್ ಈಕ್ವಲ್ ಟು ಟು ಎನ್ ಪೈ ಪ್ಲಸ್ ಆರ್ ಮೈನಸ್ ವೈ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು ಕಾಸ್ ಆಲ್ಫಾ ಅಂತ ತೊಗೊಂಡಿರ್ತಾರೆ ಅಥವಾ ಕಾಸ್ ಟೀಟಾ ಅಂತ ತಗೊಳ್ಬೋದು ಸೊ ವೈ ಜಾಗದಲ್ಲಿ ಏನಿರುತ್ತೋ ಇಲ್ಲಿ ಅದೇ ಇರುತ್ತೆ ಓಕೆ ಫೈನ್ ಸೊ ಅಗೇನ್ ಇದರ ಪ್ರೂಫ್ ನಾನು ಕೊಡೋದಿಲ್ಲ ಇಟ್ ಈಸ್ ಪ್ರೂವ್ಡ್ ಇನ್ ದಿ ಟೆಕ್ಸ್ಟ್ ಬುಕ್ ಗೋಯಿಂಗ್ ಓ ಟು ದ ತರ್ಡ್ ಮೇಜರ್ ಒನ್ ಇರೋದು ಇಷ್ಟೇ ಇಫ್ ಎಕ್ಸ್ ಎನ್ ವೈ ಆರ್ ನಾಟ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ ಟು ಇಲ್ಲೊಂದು ಕಂಡೀಷನ್ ಹಾಕ್ತಾ ಇದ್ದಾನೆ ಎಕ್ಸ್ ಮತ್ತು ವೈ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ ಟು ಆಗಬಾರ್ದು ಅಂತ ಯಾಕೆ ಅಂತಂದರೆ ಪ್ಲೀಸ್ ನೋಟ್ ಡೌನ್ ಯಾಕೆ ಸರ್ ಆಗಬಾರ್ದು ಅಂತಂದರೆ ಇಫ್ ಯು ಇಫ್ ಇಫ್ ಐ ಟೇಕ್ ಎಕ್ಸ್ ಇಸ್ ಕೋಲ್ ಟು ನೈಂಟಿ ಟ್ಯಾನ್ ನೈಂಟಿ ಏನು ಡೆಫಿನೆಟ್ಲಿ ಇನ್ಫಿನಿಟಿ ಝೀರೋ ಅಲ್ಲ ಟ್ಯಾನ್ ನೈನ್ ನೈಂಟಿ ಈಸ್ ನಾಟ್ ಡಿಫೈನ್ಡ್ ಬರೀ ಟ್ಯಾನ್ ನೈಂಟಿ ಮಾತ್ರ ಅಲ್ಲ ಯಾವುದೇ ಆಡ್ ಮಲ್ಟಿಪಲ್ಸ್ ಆಫ್ ನೈಂಟಿ ಟ್ಯಾನ್ಗೆ ಡಿಫೈನ್ ಆಗಿರೋದಿಲ್ಲ ಅದಕ್ಕೋಸ್ಕರ ಕಂಡೀಷನ್ ಹಾಕ್ತಾ ಇದ್ದೀನಿ ನೋಟ್ ಡೌನ್ ಎಕ್ಸ್ ಎನ್ ವೈ ಶುಡ್ ನಾಟ್ ಬಿ ದಿ ಆಡ್ ಮಲ್ಟಿಪಲ್ಸ್ ಆಫ್ ನೈಂಟಿ ಸೊ ಆ ಕಂಡೀಷನ್ನ ತ ನಾವು ಮನಸ್ಸಲ್ಲಿಟ್ಕೊಂಡು ಇಫ್ ದ ಇಕ್ವೇಷನ್ ಇಸ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ವೈ ಇಕ್ವೇಷನ್ ಟ್ಯಾನ್ ಎಕ್ಸ್ ಈಸ್ ಟು ಟ್ಯಾನ್ ವೈ ಇದ್ದರೆ ಅದರ ಜನರಲ್ ಸೊಲ್ಯೂಷನ್ ಹೇಗಿರುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ವೈ ಅಷ್ಟೇ ವೆರಿ ಸಿಂಪಲ್ ಜನ್ರಲ್ ಸೊಲ್ಯೂಷನ್ ವೆರ್ ಎನ್ ಈಸ್ ಎನ್ ಇಂಟೀಜರ್ ಓಕೆ ಸೊ ಈ ಥರ ಮೂರು ಥಿಯರಮ್ಸ್ ಇದ್ದಾವೆ ಅಂದರೆ ಜನರಲಿ ಕೊಟ್ಟಿರುವಂತಹ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ನು ಈ ಥರ ಇದ್ರೆ ಈ ಫಾರ್ಮ್ಯಾಟಲ್ಲಿ ಅದಕ್ಕೆ ಈ ರೀತಿ ಜನರಲ್ ಸೊಲ್ಯೂಷನ್ಸ್ ಬರೀಬಹುದು ಅಂತ ಓಕೆ ಆದರೆ ನಿಮ್ಮ ಎಕ್ಸಸೈಸಲ್ಲಿರೋ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಸಾಲ್ವ್ ಮಾಡೋದಕ್ಕೆ ಇಷ್ಟೇ ಫಾರ್ಮುಲಾಸ್ ಸಾಕೋಗೋದಿಲ್ಲ ಸೊ ಮೇ ನೋಟ್ ಡೌನ್ ಐಮ್ ಗೋನ್ ಗಿವ್ ಯು ಫ್ಯೂ ಮೋರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ವಿಚ್ ವುಡ್ ಬಿ ವೆರಿ ಯೂಸ್ಫುಲ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಓಕೆ ಸೊ ಆ ಫಾರ್ಮುಲಾಸ್ ನೋಡಿಕೊಂಡು ವಿ ಕೆ ವಿ ಶಾಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಸೊ ಟೇಕ್ ಡೌನ್ ದಿಸ್ ನಾನು ನಿಮಗೆ ಇದು ಇದನ್ನು ಫಾರ್ಮೆಟ್ ಟೇಬಲ್ ಫಾರ್ಮೆಟಲ್ಲಿ ಕೊಡ್ತೀನಿ ಸೊ ಲೆಫ್ಟ್ ಹ್ಯಾಂಡ್ ಸೈಡು ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಇರುತ್ತೆ ರೈಟ್ ಹ್ಯಾಂಡ್ ಸೈಡಲ್ಲಿ ಜನ್ ಅದರ ಜನರಲ್ ಸೊಲ್ಯೂಷನ್ ಇರುತ್ತೆ ಸೊ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಒನ್ ಇಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅನ್ನೋದು ಒಂದು ಟ್ರಿಗ್ನೊಮೆಟ್ರಿಕ್ ಇಕ್ವೇಷನ್ನೇ ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇದ್ದರೆ ಅದರ ಜನರಲ್ ಸೊಲ್ಯೂಷನ್ ಸಿಂಪ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಅರ್ಥ ಆಗ್ತಿದೆಯಾ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ದ ಮೀನಿಂಗ್ ಆಫ್ ದಿಸ್ ಇಸ್ ಸೈನ್ ಆಲ್ ಎನ್ ಪೈಸ್ ಆರ್ ಝೀರೋಸ್ ಅರ್ಥ ಆಯ್ತಾ ಸೈನ್ ಪೈ ಸೈನ್ ಟು ಪೈ ತ್ರೀ ಪೈ ಫೋರ್ ಪೈ ಸೈನ್ನ ಯಾವುದೇ ಪೈಸ್ ಮಲ್ಟಿಪಲ್ಸ್ ಆಫ್ ಪೈ ತೊಗೊಳ್ಳಿ ಇಟ್ ವಿಲ್ ಬಿ ಝೀರೋ ಅರ್ಥ ಆಗ್ತಿದೆಯಾ ಸೊ ದ ಜನರಲ್ ಸೊಲ್ಯೂಷನ್ ಆಫ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಝೀರೋ ಇಸ್ ಎಕ್ಸ್ ಇಸ್ ಇಕ್ವಲ್ ಟು ಎನ್ ಪೈ ಗೊತ್ತಾಗ್ತಿದೆಯಲ್ಲ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿದರೆ ಎಕ್ಸ್ ಇಸ್ ಇಕ್ ಝೀರೋ ಆ್ಯಂಡ್ ಟು ಪೈ ಅರ್ಥ ಆಗ್ತಿದೆಯಾ ಎಕ್ಸ್ ಇಸ್ ಇಕ್ವಲ್ ಟು ಝೀರೋ ಇದ್ದಾಗಲೂ ಝೀರೋ ಆಗುತ್ತೆ ಎಕ್ಸ್ ಇಸ್ ಇಸ್ಕಲ್ ಟು ಟು ಪೈ ಇದ್ದಾಗ್ಲೂ ಝೀರೋ ಆಗುತ್ತೆ ಇಸ್ ಇಟ್ ಕ್ಲಿಯರ್ ಆಮೇಲೆ ಸೈನ್ ಪೈ ಕೂಡ ಝೀರೋ ಓಕೆ sin 180 will also be zero. Okay, going on to the next one. If cos x is equal to zero, idre, hey sir. So cos x is equal to zero, idre. a general solution x is equal to n pi plus pi by two. ಇದು ಎಲ್ಲಿಂದ ಬಂತು ಅಂದರೆ ನಿಮ್ಗೊಂದು ಕಾಮನ್ ಸೆನ್ಸ್ ಹೇಳ್ತೀನಿ ನೋಡಿ ಸೈನ್ ಝೀರೋ ಇಸ್ ಝೀರೋ ಬರುತ್ತೆ ಸೊ ಪ್ಲಸ್ ಆಫ್ ಸಮಥಿಂಗ್ ಏನೂ ಇರೋಲ್ಲ ಆದರೆ ಕಾಸ್ ನೈಂಟಿ ಝೀರೋ ಬರೋದರಿಂದ ದ ಜನರಲ್ ಸೊಲ್ಯೂಷನ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಹೇಗಿರುತ್ತೆ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ಪೈ ಬೈ ಟು ಅರ್ಥ ಆಗ್ತಿದೆಯಾ ಸೈನ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇದ್ದರೆ ಸಿಂಪ್ಲಿ ಎನ್ ಪೈ ಇರುತ್ತೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇದ್ದರೆ ಎನ್ ಪೈ ಪ್ಲಸ್ ಪೈ ಬೈ ಟು ಇರುತ್ತೆ ಇಸ್ ಇಟ್ ಕ್ಲಿಯರ್ ಐ ಥಿಂಕ್ ಯು ಕೆನ್ ಗೆಸ್ ದಸ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇದ್ದರೆ ಸೊಲ್ಯೂಷನ್ ಈಸ್ ಜನರಲ್ ಸೊಲ್ಯೂಷನ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ ಇದು ಯಾಕೆ ಅಂದರೆ ವೆರಿ ಆಬ್ವಿಯಸ್ ಟ್ಯಾನ್ ಎಕ್ಸ್ ವಿಲ್ ಡೈರೆಕ್ಟ್ಲಿ ಫಾಲೋ ಸೈನ್ ಎಕ್ಸ್ ಬಿಕಾಸ್ ಟ್ಯಾನ್ ಈಸ್ ಈಕ್ ಟು ಸೈನ್ ಬೈ ಕಾಸ್ ಆಗಿರೋದ್ರಿಂದ ಯೂಜ್ಲಿ ಟ್ಯಾನು ಸೈನ್ನ ಫಾಲೋ ಮಾಡುತ್ತೆ ಸೊ ದ ಜನರಲ್ ಸೊಲ್ಯೂಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಇಸ್ ಎಕ್ಸ್ ಇಸ್ ಇಕ್ವಲ್ ಟು ಎನ್ ಪೈ ಇವು ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ ಪ್ರೊಸೀಡಿಂಗ್ ಫರ್ದರ್ ಸೊ ನೆಕ್ಸ್ಟು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲೇ ಬರೋದು ಇಫ್ ಸೈನ್ ಎಕ್ಸ್ ಇಸ್ ಟು ಸೈನ್ ವೈ ಅದು ಆಗಲೇ ನೀವು ನೋಡಿದ್ದು ಅದೇ ಥರನೇ ಇಫ್ ಸೈನ್ ಎಕ್ಸ್ ಇಸ್ ಟು ಸೈನ್ ಟೀಟಾ ಅಂತ ಬರೀಬೋದು ಅಥವಾ ಸೈನ್ ಎಕ್ಸ್ ಇಸ್ ಟು ಸೈನ್ ಆಲ್ಫಾ ಅಂತ ಬರೆದ್ರೆ ಅದರ ಜನರಲ್ ಸೊಲ್ಯೂಷನು ಎಕ್ಸ್ ಇಸ್ ಟು ಎನ್ ಪೈ ಪ್ಲಸ್ ಮೈನಸ್ ಒನ್ ಪವರ್ ಎನ್ ಇಂಟು ಟೀಟಾ ಇದು ನಾವು ಆಲ್ರೆಡಿ ಇಷ್ಟೊತ್ತು ನೋಡಿದ ಮೂರು ಥಿಯರಮ್ಸಲ್ಲಿ ಬರುವಂಥ ಫಾರ್ಮುಲಾನೇ ನಾನು ಟೀಟಾ ಫಾರ್ಮೆಟಲ್ಲಿ ಬರೆದಿದ್ದೀನಿ ಅಷ್ಟೇ ಅಲ್ಲಿ ವೈಯಲ್ಲಿತ್ತು ಸೈನ್ ಎಕ್ಸ್ ಇಸ್ಗೊಲ್ ಟು ಸೈನ್ ವೈ ಅಂತ ನಾನು ಸೈನ್ ಎಕ್ಸ್ ಇಸ್ಗಳು ಟು ಸೈನ್ ಟೀಟಾ ತೊಗೊಂಡಿದ್ದೀನಿ ಆ್ಯಂಡ್ ಪ್ಲೀಸ್ ನೋಟ್ ಡೌನ್ ಟೀಟಾ ಶುಡ್ ಬ ಲೈ ಬಿಟ್ವೀನ್ ದ ಕ್ಲೋಸ್ ಇಂಟರ್ವಲ್ ಮೈನಸ್ ನೈಂಟಿ ಟು ಪ್ಲಸ್ ನೈಂಟಿ ಆವಾಗ ಮಾತ್ರ ಡೈರೆಕ್ಟಾಗಿ ಬರಿಬೋದು ನಾವು ಇದನ್ನು ಓಕೆ ಸೊ ಇಫ್ ಸೈನ್ ಎಕ್ಸ್ ಇಸ್ಕಲ್ ಟು ಸೈನ್ ಟೀಟಾ ದೆನ್ ಎಕ್ಸ್ ಇಸ್ಕೊಳ್ ಟು ಎನ್ ಪೈ ಪ್ಲಸ್ ಮೈನಸ್ ಒನ್ ಪವರ್ ಎನ್ ಇಂಟು ಟೀಟಾ ಓಕೆ ಸೊ ಗೋ ಪ್ರೊಸೀಡಿಂಗ್ ಫರ್ದರ್ ಇಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಈಟಾ ಇದ್ದರೆ ಅದರ ಜನರಲ್ ಸೊಲ್ಯೂಷನು ಎಕ್ಸ್ ಇಸ್ ಈಕ್ವಲ್ ಟು ಟು ಎನ್ ಪೈ ಪ್ಲಸ್ ಆರ್ ಮೈನಸ್ ಟೀಟಾ ಓಕೆ ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಈಟಾ ಇದ್ದರೆ ಎಕ್ಸ್ ಇಸ್ಕೊಲ್ ಟು ಟು ಎನ್ ಪೈ ಪ್ಲಸ್ ಅವರ್ ಮೈನಸ್ ಟೀಟಾ ನಾನು ನಿಮಗೆ ಫಾರ್ಮುಲಾ ಲಿಸ್ಟ್ ಕೊಡ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಬರೆಯುವಾಗ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇರ್ತೀವಿ ಹೇಗೆ ಬಂತು ಅಂತ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಟೀಟಾ ವಿಲ್ ಲೈ ಬಿಟ್ವೀನ್ ದ ಕ್ಲೋಸ್ಡ್ ಇಂಟರ್ವಲ್ ಜೀರೋ ಟು ಪೈ ಗೊತ್ತಾಗ್ತಿದೆಯಲ್ಲ ಓಕೆ ನಾವು ಪ್ರೊಸೀಡಿಂಗ್ ಫರ್ದರ್ ಟ್ಯಾನ್ ಎಕ್ಸ್ ಇಸ್ ಇಸಿಕಲ್ ಟು ಟ್ಯಾನ್ ಟೀಟಾ ಸೊ ಟ್ಯಾನ್ ಎಕ್ಸ್ ಇಸ್ಕೊಲ್ ಟು ಟ್ಯಾನ್ ಟೀಟಾ ಇದ್ದರೆ ಎಕ್ಸ್ ಇಸಿಕಲ್ ಟು ಎನ್ ಪೈ ಪ್ಲಸ್ ಟೀಟಾ ಇರುತ್ತೆ ಓಕೆ ಆಲ್ಮೋಸ್ಟ್ ವೆರಿ ನಿಯರ್ ಟು ಸೈನ್ ಎಕ್ಸ್ ಇಸ್ಕಲ್ ಟು ಸೈನ್ ಟೀಟಾ ಥರ ಎಕ್ಸ್ ಇಸ್ಕಲ್ ಟು ಎನ್ ಪೈ ಪ್ಲಸ್ ಟೀಟಾ ವೆರಿ ಟೀಟಾ ಲೈ ವಿಲ್ ಲೈ ಬಿಟ್ವೀನ್ ಓಪನ್ ಇಂಟ್ರವಲ್ ಮೈನಸ್ ನೈಂಟಿ ಟು ಪ್ಲಸ್ ನೈಂಟಿ ಯಾಕೆ ಸರ್ ಇಲ್ಲಿ ಓಪನ್ ಇಂಟ್ರವಲ್ ತಗೊಳ್ತೀವಿ ಅಂತಂದರೆ ಇಫ್ ಸೈನ್ ಟೇಕ್ಸ್ ಎಕ್ಸಾಕ್ಟ್ಲಿ ನೈಂಟಿ ಡಿಗ್ರಿ ದೆನ್ ಇಟ್ ವಿಲ್ ಬಿ ಇನ್ಫಿನಿಟಿ ನಾಟ್ ಡಿಫೈನ್ಡ್ ಬೇಗರೆ ಸಾರಿ ಟ್ಯಾನು ಸೈನ್ಗೆ ನೈಂಟಿ ಹಾಕಿದರೆ ಒನ್ ಹಾಕಿದೆ ಆಗುತ್ತೆ ಬಟ್ ಟ್ಯಾನ್ಗೆ ನೈಂಟಿ ಹಾಕಿದ್ರೆ ಅದು ಇರೋದೇ ಇಲ್ಲ ನಾಟ್ ಡಿಫೈನ್ಡ್ ಅಂದರೆ ಏನು ಮಾಯ ಆಗೋಗಿರುತ್ತೆ ಸೊ ದಟ್ ಈಸ್ ದ ರೀಸನ್ ವಿ ಡೋಂಟ್ ಕನ್ಸಿಡರ್ ದಿ ಕ್ಲೋಸ್ಡ್ ಇಂಟ್ರವಲ್ ಗೊತ್ತಾಗ್ತಿದೆಯಲ್ಲ ಓಕೆ ಸೊ ದ ಲಾ ನೆಕ್ಸ್ಟ್ ಇನ್ ಇಸ್ ಇದು ಯೂಶಲಿ ನೀವು ನಿಮ್ಮ ಸಿ ಇ ಟಿಗೆ ಯೂಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಫ್ ಸೈನ್ ಟು ಎಕ್ಸ್ ಇಸ್ಗಳು ಟು ಸೈನ್ ಟು ಟೀಟಾ ಅಥವಾ ಕಾಸ್ಟ್ ಟು ಎಕ್ಸ್ ಇಸ್ಗಳು ಟು ಕಾಸ್ ಟು ಟೀಟಾ ಆರ್ ಟ್ಯಾನ್ ಟು ಎಕ್ಸು ಸಾರಿ ಅಲ್ಲ ಅದು ಎಕ್ಸು ಸೊ ಟ್ಯಾನ್ ಟು ಎಕ್ಸ್ ಇಸ್ಕೊಲ್ ಟು ಟ್ಯಾನ್ ಟು ಟೀಟಾ ಈ ಮೂರು ರೀತಿ ಯಾವುದೇ ಬಂದ್ರೂ ಅದರ ಜನರಲ್ ಸೊಲ್ಯೂಷನ್ ಸೇಮ್ ಇರುತ್ತೆ ಎಕ್ಸ್ ಇಸ್ಕೋಲ್ ಟು ಎನ್ ಪೈ ಪ್ಲಸ್ ಆರ್ ಮೈನಸ್ ಟೀಟಾ ಗೊತ್ತಾಗ್ತಿದೆಯಾ ಯೂಶ್ವಲಿ ಈ ಫಾರ್ಮುಲಾಸ್ನ ನಾವು ನಿಮ್ಮ ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡೋದಿಲ್ಲ ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಇಟ್ ಆಲ್ಸೋ ನಾವು ಬಿಫೋರ್ ವಿ ಪ್ರೊಸೀಡ್ ಇದು ಒಂದು ನೆನ್ಪಿಟ್ಕೊಳ್ಳಿ ಬಿಫೋರ್ ವಿ ಗೋವಾಂಟ್ ಟು ದಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ನಮಗೆ ಬೇಕಾಗಿರುವಂತಹ ಕ್ವಾಡ್ರೆಂಟ್ ಆ್ಯಂಗಲ್ಸ್ ಇದು ಝೀರೋ ಡಿಗ್ರೀಸ್ ತರ್ಟಿ ಡಿಗ್ರೀಸ್ ನೈಂಟಿ ಡಿಗ್ರೀಸ್ ಅಂದರೆ ಪೈ ಬೈ ಟು ಒನ್ ಏಯ್ಟಿ ಅಂದರೆ ಪೈ ಟು ಸೆವೆಂಟಿ ಅಂದರೆ ತ್ರೀ ಪೈ ಬೈ ಟು ಇವು ಕ್ವಾಡ್ರೆಂಟ್ ಆ್ಯಂಗಲ್ಸ್ ಅಂತೀವಿ ಆ್ಯಂಡ್ ವಿ ಆಲ್ಸೋ ನೋ ದಿಸ್ ಎ ಎಸ್ ಟಿ ಸಿ ರೂಲ್ ಎ ಅಂದರೆ ಆಲ್ ದ ಸಿಕ್ಸ್ ಟಿಗ್ನೊಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್ ಇಲ್ಲಿ ಸೈನ್ ಮತ್ತು ಕೊ ಇಸ್ ಪಾಸಿಟಿವ್ ಟ್ಯಾನ್ ಮತ್ತು ಕಾಟ್ ಇಸ್ ಪಾಸಿಟಿವ್ ಕಾಸ್ ಮತ್ತು ಸಿಕೆಂಟ್ ಇಸ್ ಪಾಸಿಟಿವ್ ಓಕೆ ಫೈನ್ ನಾವು ಅಲಾಂಗ್ ವಿತ್ ದಿಸ್ ಅದರ ಜೊತೆಗೆ ಇದನ್ನು ನೋಡ್ಕೊಳ್ಳಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಒಂದು ಆ್ಯಂಗಲ್ ಬಂದರೆ ಯೂಶ್ಲಿ ಅದನ್ನು ಯಾವ್ಯಾವ ಥರ ಬರಿಬೋದು ಅಂದರೆ ಯೂಜ್ಲಿ ಯು ಕೆನ್ ರೈಟ್ ದಿಸ್ ಆ್ಯಸ್ ಝೀರೋ ಡಿಗ್ರೀಸ್ ಪ್ಲಸ್ ಟೀಟಾ ಅಂತ ಬರೀತೀವಿ ಅಥವಾ ಯು ಕೆನ್ ರೈಟ್ ದಿಸ್ ಆ್ಯಸ್ ನೈಂಟಿ ಡಿಗ್ರೀಸ್ ಮೈನಸ್ ಟೀಟಾ ಓಕೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ಸ್ನ ಝೀರೋ ಡಿಗ್ರೀಸ್ ಮೈನಸ್ ಟೀಟಾ ಅಂತ ಬರಿಬೋದು ಅಥವಾ ಸಾರಿ ಝೀರೋ ಡಿಗ್ರೀಸ್ ಪ್ಲಸ್ ಟೀಟಾ ಅಂತ ಬರಿಬೋದು ಅಥವಾ ನೈಂಟಿ ಡಿಗ್ರೀಸ್ ಮೈನಸ್ ತ್ರೀ ಟಾ ಟೀಟಾ ಅಂತ ಅಂದರೆ ನೈಂಟಿಗಿನ ಕಡಿಮೆ ಅಂತ ಬರಿಬೋದು ಅಥವಾ ಯು ಕೆನ್ ಆಲ್ಸೋ ರೈಟ್ ದಿಸ್ ಆ್ಯಸ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಪ್ಲಸ್ ಟೀಟಾ ಅರ್ಥವಾಗ್ತಿದೆಯಾ ಆರ್ ಸಿಂಪ್ಲಿ ಟೀಟಾ ನೆನ್ಪಿಟ್ಕೊಳ್ಳಿ ಇಸ್ ಇ ಕ್ಲಿಯರ್ ಸೊ ನಾಲ್ಕು ಥರ ಬರಿಬೋದು ಬಟ್ ಯೂಶ್ವಲಿ ಫಸ್ಟ್ ಕ್ವಾಡ್ರೆಂಟಲ್ ಬರೆಯೋ ಆ್ಯಂಗಲ್ನ ದ ಬೆಸ್ಟ್ ವೇ ಟು ರೈಟ್ ಇಸ್ ಸಿಂಪ್ಲಿ ಟೀಟಾ ಓಕೆ ನಾವು ಪ್ರೊಸೀಡಿಂಗ್ ಸೆಕೆಂಡ್ ಕ್ವಾಡ್ರೆಂಟಲ್ ಬರುವಂಥ ಆ್ಯಂಗಲ್ಸ್ನ ನಾವು ಯಾವ್ಯಾವ ಥರ ಬರಿಬೋದು ಅಂತಂದರೆ ಒನ್ ದೆರ್ ಇಸ್ ಓನ್ಲಿ ಟೂ ವೇಸ್ ಒನ್ ಥಿಂಗ್ ಇಸ್ ಐ ಶುಡ್ ಐದರ್ ರೈಟ್ ನೈಂಟಿ ಡಿಗ್ರೀಸ್ ಪ್ಲಸ್ ಟೀಟಾ ಓಕೆ ನೈಂಟಿಗಿನ್ನ ಜಾಸ್ತಿ ಅಂತ ಆರ್ ಐ ಶುಡ್ ರೈಟ್ ಒನ್ ಏಯ್ಟಿ ಡಿಗ್ರೀಸ್ ಮೈನಸ್ ಟೀಟಾ ಸೊ ನೈಂಟಿಗಿಂತ ಜಾಸ್ತಿ ಅಥವಾ ಒನ್ ಏಯ್ಟಿಗಿಂತ ಕಡಿಮೆ ಬರುವಂಥ ಆ್ಯಂಗಲ್ಸ್ನ ಸೆಕೆಂಡ್ ಇರುತ್ತೆ ನಾವು ವಿ ಜನ್ರಲಿ ಯೂಸ್ ದಿಸ್ ಮೆಥಡ್ ಓಕೆ ಯೂಜ್ಲಿ ನೀವು ಹೇಗೆ ಬೇಕಾದ್ರೂ ಬರಿಬೋದು ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿನ ನೈಂಟಿ ಪ್ಲಸ್ ತರ್ಟಿ ಅಂತಾದರೂ ಬರಿಬೋದು ಅಥವಾ ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಅಂತ ಆದರೂ ಬರಿಬೋದು ಬಟ್ ಆಲ್ವೇಸ್ ಬೆಟರ್ ಟೇಕ್ ಒನ್ ಏಯ್ಟಿ ಬಿಕಾಸ್ ನಿಮ್ಗೆ ಗೊತ್ತು ರೆಫರೆನ್ಸ್ ಆ್ಯಂಗಲ್ ನೈಂಟಿ ಮತ್ತು ಟೂ ಸೆವೆಂಟಿ ಆದರೆ ಫಂಕ್ಷನ್ ಚೇಂಜ್ ಆಗುತ್ತೆ ಓಕೆ ಸಿಮಿಲರ್ ವೇ ತರ್ಡ್ ತರ್ಡ್ ಕ್ವಾಡ್ರೆಂಟಲ್ಲಿ ನಾವು ಬರೋದನ್ನು ನಾವು

ಓಕೆ ನಾವು ಗೋಯಿಂಗ್ ಆನ್ ಟು ದ ಲಾಸ್ಟ್ ಒನ್ ಸೊ ಲಾಸ್ಟ್ ಒನ್ ನೀವು ಹೇಗೆ ಬರಿಬೋದು ಅಂತಂದರೆ ಸೊ ಫೋತ್ ಕ್ವಾಡ್ರೆಂಟ್ ಬರೋ ನಾವು ಯೂಶ್ವಲಿ ಟೂ ಸೆವೆಂಟಿ ಡಿಗ್ರೀಸ್ ಪ್ಲಸ್ ಟೀಟಾ ಅಂದರೆ ತ್ರೀ ಪೈ ಟೂ ಸೆವೆಂಟಿ ಅಂದರೆ ತ್ರೀ ಪೈ ಬೇ ಟು ಅಂತ ಕೂಡ ಬರಿಬೋದು ಸೊ ಟೂ ಸೆವೆಂಟಿ ಡಿಗ್ರಿ ಪ್ಲಸ್ ಟೀಟಾ ಅಂತ ಬರಿಬೋದು ಆರ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಮೈನಸ್ ಟೀಟಾ ಅಂತ ಬರಿಬೋದು ಇಸ್ ಎ ಕ್ಲಿಯರ್ ನಮ್ ಐ ಆಲ್ವೇಸ್ ಪ್ರಿಫರ್ ದ ಫೋರ್ತ್ ಕ್ವಾಡ್ರೆಂಟ್ ಆ್ಯಂಗಲ್ನ ಯೂಶ್ವಲಿ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟೀಟಾ ಅಂತ ಬರೆಯೋದನ್ನು ಪ್ರಿಫರ್ ಮಾಡ್ಕೊಳ್ತೀನಿ ಓಕೆ ನಾ ಒನ್ ಮೋರ್ ನೋಟ್ ಇಷ್ಟೊತ್ತಕ್ಕಾಗಲೇ ಆಲ್ರೆಡಿ ನಿಮಗೆ ಒಂದು ಡೌಟ್ ಬಂದಿರಬೇಕು ಏನು ಅಂತಂದರೆ ಸರ್ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸು ಆರು ಅಲ್ವಾ ಇರೋದು ನಿಮಗೆ ಟ್ರಿಗ್ನೊಮೆಟ್ರಿಕ್ ಇಕ್ವೇಷನ್ಸ್ ಇಲ್ಲಿ ಇಲ್ಲಿ ಇರೋದೇ ಮೂರು ಸೈನ್ ಕಾಸ್ ಸ್ಟ್ಯಾನ್ ಬಿಟ್ಟು ಬೇರೆ ಯಾವುದು ಸೀ ಕೆಂಟು ಟು ಕೆಂಟು ಎಲ್ಲ ಇಲ್ವಲ್ ಇಲ್ವಲ್ಲ ಸರಿ ಹೇಗೆ ಅಂತಂದರೆ ಇನ್ ಕೇಸ್ ಸಿ ಕೆಂಟ್ ಈಸ್ ಈಕ್ವಲ್ ಟು ಅಥವಾ ಕೋಸಿಕೆಂಟ್ ಈಸ್ ಈಕ್ವಲ್ ಟು ಅಂತ ಕೆಂಟ್ ಈಸ್ ಈಕ್ವಲ್ ಟು ಅಂತ ಕೊಟ್ಟರೆ ಹೇಗೆ ಮಾಡೋದು ಅಂತಂದರೆ ವಿ ಜಸ್ಟ್ ಟೇಕ್ ದ ರೆಸೀಪ್ ಓಕೆ ಸೊ ಜನರಲ್ ಸೊಲ್ಯೂಷನ್ಸ್ ಯೂಜ್ವಲಿ ನಾವು ತ್ರೀ ಬೇಸಿಕ್ ಫಂಕ್ಷನ್ಸ್ ಸೈನ್ ಕಾಸ್ಟ್ ಮತ್ತು ಟ್ಯಾನ್ ಬೇಸ್ ರೆಫರೆನ್ಸ್ ಇಟ್ಕೊಂಡೇ ಬರಿತೀವಿ ಇನ್ ಕೇಸ್ ಕೊಸಿ ಕೆಂಟು ಕೆಂಟ್ ಮತ್ತು ಕಾಟ್ ಕೊಟ್ಟರೆ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ಟ್ ಟ್ಯಾನ್ಗೆ ಕನ್ವರ್ಟ್ ಮಾಡ್ಕೊಂಡು ಬರಿತೀವಿ ಓಕೆ ಸೊ ಹೋಪ್ ದಿಸ್ ಈಸ್ ಕಂಫರ್ಟಬಲ್ ಫಾರ್ ಯು ಏಕೆಂದರೆ ಅವು ಇದ್ದಿದ್ದರೆ ಇನ್ನೂ ಎಕ್ಸ್ಟ್ರಾ ಫಾರ್ಮುಲಾಸ್ ಇರೋದು ಬೇಡ ಸೊ ಕೋ ಸೀಕೆಂಟ್ ಇದ್ದರೆ ಸೈನಿಗೆ ಕನ್ವರ್ಟ್ ಮಾಡಿ ಕಾ ಸೀಕೆಂಟ್ ಇದ್ದರೆ ಕಾಸಿಗೆ ಕನ್ವರ್ಟ್ ಮಾಡಿ ಕಾಟ್ ಇದ್ದರೆ ಟ್ಯಾನಿಗೆ ಕನ್ವರ್ಟ್ ಮಾಡಿ ಜನರಲ್ ಸೊಲ್ಯೂಷನ್ ಬರೀತೀವಿ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬೇಸಿಕ್ಸ್ ಇಂಟ್ರೊಡಕ್ಷನ್ ಆ್ಯಂಡ್ ಥಿಯೋರಿ ಫಾರ್ ದ ಟ್ರಿಗ್ನೊಮೆಟ್ರಿಕ್ ಇಕ್ವೇಶನ್ಸ್ ಆ್ಯಂಡ್ ದ ಸೊಲ್ಯೂಷನ್ಸ್ ಸೊ ನಾವು ಲೆಟ್ಸ್ ಗೋ ಬ್ಯಾಕ್ ಟು ದಿ ಫಸ್ಟ್ ಕ್ವೆಶನ್ ಆಫ್ ದಿ ಎಕ್ಸಸೈಸ್ ತ್ರೀ ಪಾಯಿಂಟ್ ಫೋರ್ So here comes the first question. Let us read the question. Find the principal and general solutions of the following equations and the equation in first one: tan x is equal to root 3. So this is reference ke equation 1 nanta barkini. Okay. So next value basic angle and then I'm boda standard angles. So tan x is equal to I can write this as we know this is a standard value for. ಟ್ಯಾನ್ ಆಫ್ ಸಿಕ್ಸ್ಟಿ ಡಿಗ್ರೀಸ್ ಕರೆಕ್ಟಾ ಸೊ ಸಿಕ್ಸ್ಟಿ ಡಿಗ್ರೀಸ್ ಅಂದರೆ ಪೈ ಬೈ ತ್ರೀ ಸೊ ಗೊತ್ತಾಗ್ತಿದೆಯಾ ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಪೈ ಬೈ ತ್ರೀ ಅನ್ನೋ ಫಾರ್ಮೆಟಲ್ಲಿ ಬಂತು ಬೇಕಿದ್ದರೆ ಇದನ್ನು ನಾನು ಈಕ್ವೇಶನ್ ಸ್ಟಾರ್ ಅಂತ ಬರ್ಕೊಳ್ತೀನಿ ಯಾಕೆಂದರೆ ದಿಸ್ ಲುಕ್ಸ್ ಲೈಕ್ ದ ಜನರಲ್ ಫಾರ್ಮ್ ನಮ್ಗೆ ಈಗ ಇದುವರೆಗೂ ಬರ್ದ್ರಲ್ಲ ಆ ಥರ ಫಾರ್ಮಲ್ಲಿದೆ ಏನಂತ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಫಾರ್ಮೆಟಲ್ಲಿದೆ ಇದು ಓಕೆ ಸೊ ದೇರ್ ಫೋರ್ ಇಲ್ಲಿ ಟೀಟಾ ವ್ಯಾಲ್ಯೂ ಏನು ಚೆಕ್ ಮಾಡಿ ವೇರ್ ಟೀಟಾ ಈಸ್ ಈಕ್ವಲ್ ಟು ಪೈ ಬೈ ತ್ರೀ ಕರೆಕ್ಟಾ ಸೊ ಇದಕ್ಕೆ ಟ್ಯಾನ್ ಎಕ್ಸ್ ಈಸ್ಕ್ವಲ್ ಟು ಟ್ಯಾನ್ ಟೀಟ ಇದ್ದರೆ ಜನರಲ್ ಸೊಲ್ಯೂಷನ್ ಏನು ಗೊತ್ತಿದೆಯಲ್ಲ ಅವನು ಫಸ್ಟು ಪ್ರಿನ್ಸಿಪಲ್ ಸೊಲ್ಯೂಷನ್ ಕ ಕೇಳಿದ್ರು ಫಸ್ಟ್ ಜನರಲ್ ಸೊಲ್ಯೂಷನ್ ಬರೀರಿ ವಿನೋ ದಟ್ ಜನರಲ್ ಸೊಲ್ಯೂಷನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಎನ್ ಪೈ ಪ್ಲಸ್ ಟೀಟಾ ಅಂತ ಕರೆಕ್ಟಾ ದಟ್ ಈಸ್ ದ ಜನರಲ್ ಸೊಲ್ಯೂಷನ್ ಈಸ್ ಎನ್ ಪೈ ಪ್ಲಸ್ ಟೀಟಾ ಅಂದರೆ ಏನು ಪೈ ಬೈ ತ್ರೀ ದಿಸ್ ಇಸ್ ಮೈ ಜನರಲ್ ಸೊಲ್ಯೂಷನ್ ಪ್ರತಿ ಸರಿ ಜನರಲ್ ಸೊಲ್ಯೂಷನ್ ಬರೆಯುವಾಗ ನೀವು ಬರೀಬೇಕು ಎನ್ ಬಿಲಾಂಗ್ಸ್ ಟು ಝೆಡ್ ಆರ್ ಎನ್ ಬಿಲಾಂಗ್ಸ್ ಟು ಐ ಅಂತ ದಿಸ್ ವಿಲ್ ಬಿ ಮೈ ಜನರಲ್ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಒನ್ ಓಕೆ ಸೊ ಜನರಲ್ ಸೊಲ್ಯೂಷನ್ ಮುಗಿದೋಯ್ತು ಇದಕ್ಕೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಹೇಗೆ ಬರೆಯೋದು ಸೊ ವೆರಿ ಸಿಂಪಲ್ ಎರಡು ಮೆಥಡ್ ಇದೆ ಒಂದು ಪುಟ್ ಎನ್ ಇಸ್ ಈಕ್ವಲ್ ಟು ಝೀರೋ ಓಕೆ ಸೊ ಪುಟ್ ಎನ್ ಇಸ್ ಈಕ್ವಲ್ ಟು ಝೀರೋ ಇನ್ ಈಕ್ವೇಷನ್ ದಿಸ್ ಇಕ್ವೇಷನ್ ಜನರಲ್ ಸೊಲ್ಯೂಷನ್ ಸೊ ಏನಾಗುತ್ತೆ ಇದು ಪೂರ್ತಿ ಝೀರೋ ಬಂದರೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ ತ್ರೀ ಸಿಗುತ್ತೆ ಓಕೆ ದಿಸ್ ಇಸ್ ಒನ್ ಜನರಲ್ ಸೊಲ್ಯೂಷನ್ ಇನ್ನೊಂದು ಇಫ್ ಯು ಪುಟ್ ಎನ್ ಇಸ್ ಈಕ್ವಲ್ ಟು ಒನ್ ಎನ್ ಇಸ್ ಇಕ್ವಲ್ ಟು ಒನ್ ಹಾಕಿದ್ರೆ ಏನು ಸಿಗುತ್ತೆ ನಿಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಂಟು ಪೈ ಇಸ್ ನಥಿಂಗ್ ಬಟ್ ಪೈ ಪ್ಲಸ್ ಪೈ ಬೈ ತ್ರೀ ಆಗುತ್ತೆ ಸೊ ಇದನ್ನು ಎಲ್ ಸಿ ಎಮ್ ನಮ್ಗೆ ಎಲ್ ಸಿ ಎಮ್ ತ್ರೀ ಸಿಗುತ್ತೆ ಸೊ ಇಟ್ ಈಸ್ ತ್ರೀ ಪೈ ಪ್ಲಸ್ ಪೈ ಆಗುತ್ತೆ ಗೊತ್ತಾಗ್ತಿದ್ಯಾ ಸೊ ದಿಸ್ ವಿಲ್ ಆ್ಯಕ್ಚುಲಿ ಬಿ ಫೋರ್ ಪೈ ಬೈ ತ್ರೀ ಅರ್ಥವಾಗ್ತಿದೆಯಾ

ಓಕೆ ನೀವು ಬೇಕಿದ್ರೆ ಆ ಮೆಥಡ್ ಫಾಲೋ ಮಾಡ್ಬೋದು ಅಥವಾ ಆ್ಯಕ್ಚುಲಿ ಐ ಫೀಲ್ ಜನರಲ್ ಸೊಲ್ಯೂಷನ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ ಬರೆಯೋದು ಈಸಿ ಸಮಟೈಮ್ಸ್ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ ಏನು ಅಂತಂದರೆ ಟ್ಯಾನ್ ಎಕ್ಸ್ ಇಸುಕುಲ್ ಟು ರೂಟ್ ತ್ರೀ ಇದೆ ಸೊ ಟ್ಯಾನ್ ಎಕ್ಸ್ ಇಸುಕಲ್ ಟು ರೂಟ್ ತ್ರೀ ಅಂದರೆ ಪಾಸಿಟಿವ್ ಇದೆ ಟ್ಯಾನ್ ಪಾಸಿಟಿವ್ ಇರೋದು ಎಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಪಾಸಿಟಿವ್ ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ನಾವು ಏನು ಏನು ಬರ್ಕೊಳ್ತೀನಿ ಅಂತಂದರೆ ಟೀಟಾ ವಿಲ್ ಬಿ ಓಕೆ ಆಲ್ಫಾ ವ್ಯಾಲ್ಯೂ ಆಕ್ಚುಲಿ ಟೀಟಾ ವಿಲ್ ಆ್ಯಂಡ್ ಆಲ್ಫಾ ಬೋತ್ ಆರ್ ಸೇಮ್ ಯೂಶ್ವಲಿ ನಾನು ಆಲ್ಫಾನ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತ ಕರಿತೀರಿ ಓಕೆ ಐ ವಿಲ್ ಕಾಲ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ ಇಸ್ ಆಲ್ಫಾ ದೇರ್ ಫೋರ್ ಫಸ್ಟ್ ಸ ಸೊಲ್ಯೂಷನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಓಕೆ ಎಕ್ಸ್ ಇಸ್ ಈಕ್ವಲ್ ಟು ಟೀಟಾ ಟೀಟಾ ಅಂದ್ರೆ ಏನು ಇಲ್ಲಿ ಆಲ್ರೆಡಿ ಬಂದಿದೆ ಫೈ ಬೈ ತ್ರೀ ಗೊತ್ತಾಗ್ತಿದೆಯಾ ಇಸ್ ಎ ಕ್ಲಿಯರ್ ಸೊ ಫಸ್ಟ್ ಕೇಸಲ್ಲಿ ಆಲ್ಫಾ ವಿಲ್ ಬಿ ಡೈರೆಕ್ಟ್ಲಿ ಟೀಟಾ ಯಾಕೆಂದರೆ ಟ್ಯಾನ್ ಇದೆ ಪಾಸಿಟಿವ್ ಇದೆ ಟ್ಯಾನ್ ಪಾಸಿಟಿವ್ ಇಸ್ ಇನ್ ಫಸ್ಟ್ ಕ್ವಾರ್ಟ್ರೆ ಇನ್ನೊಂದು ಎಲ್ಲಿ ಅಂತಂದರೆ ಟ್ಯಾನ್ ಇಸ್ ಪಾಸಿಟಿವ್ ಇನ್ ದಿ ಥರ್ಡ್ ಕ್ವಾಡ್ರೆಂಟ್ ಕರೆಕ್ಟಾ ಸೊ ತರ್ಡ್ ಕ್ವಾಡ್ರೆಂಟಲ್ಲಿ ಆಲ್ಫನ ನಾನು ಫಸ್ಟ್ ಹೇಳಿದ್ದೀನಿ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಒನ್ ಏಯ್ಟಿ ಪ್ಲಸ್ ಐ ವಿಲ್ ಕಾಲ್ ಇಟ್ ಆಸ್ ಪೈ ಒನ್ ಏಯ್ಟಿ ಪ್ಲಸ್ ಟೀಟಾ ಸೊ ಒನ್ ಏಯ್ಟಿ ಪ್ಲಸ್ ಟೀಟಾ ತೊಗೊಳ್ತೀನಿ ಇಸ್ ಇಟ್ ಕ್ಲಿಯರ್ ಸೊ ದಟ್ ಈಸ್ ಯೋರ್ ಎಕ್ಸ್ ವಿಲ್ ಬಿ ಅರ್ಥವಾಗ್ತಿದೆಯಾ ಯೋರ್ ಎಕ್ಸ್ ವಿಲ್ ಬಿ ಪೈ ಪ್ಲಸ್ ಟೀಟಾ ಪೈ ಬೈ ತ್ರೀ ಅದೇ ಇಲ್ಲೂ ಬರೋದು ಸೊ ಪೈ ಪ್ಲಸ್ ಪೈ ಬೈ ತ್ರೀ ನೀವು ಚೆಕ್ ಮಾಡಿ ನೋಡಿ ಇಟ್ ವಿಲ್ ಬಿ ಫೋರ್ ಪೈ ಬೈ ತ್ರೀ ಗೊತ್ತಾಗ್ತಿದೆಯಾ ಸೊ ದಿಸ್ ವಿಲ್ ಬಿ ದಿ ಅದರ್ ವೇ ಆಫ್ ರೈಟಿಂಗ್ ಆ ಕೊಟ್ಟಿರುವಂಥ ವ್ಯಾಲ್ಯೂ ಫಂಕ್ಷನ್ ಎಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ನೋಡ್ಕೊಂಡು ಬರಿಬೋದು ಅಥವಾ ಸರ್ ಈ ಮೆಥಡ್ ಬೇಡ ಜನರಲ್ ಸೊಲ್ಯೂಷನಿಂದ ಬರಿತೀವಿ ಅಂದರೆ ದಯವಿಟ್ಟು ಹಾಗೆ ಬರೀರಿ ನಥಿಂಗ್ ಟು ವರಿ ಬಟ್ ಯು ವಿಲ್ ಸ್ಟಿಲ್ ಗೆಟ್ ದ ಸೇಮ್ ಆನ್ಸರ್ ಇಸ್ ಇಟ್ ಕ್ಲಿಯರ್ ಸೊ ಫಸ್ಟ್ ಜನರಲ್ ಸೊಲ್ಯೂಷನ್ ಬರೀರಿ ಅದರಿಂದ ಯು ಕ್ಯಾನ್ ರೈಟ್ ದಿ ಪರ್ಟಿಕ್ಯುಲರ್ಸ್ ಸಾರಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಓಕೆ ಸೊ ದಟ್ ವಾಸ್ ದ ಫಸ್ಟ್ ಕ್ವೆಶನ್ ಹೇಳಿದ್ನಲ್ಲ ಫಾರ್ಮುಲಾಸ್ ನೆನಪಿದ್ರೆ ನೀಟಾಗಿ ಆರಾಮಾಗಿ ಬರ್ಕೊಂಡು ಹೋಗ್ಬೋದು ಓಕೆ ಸೊ ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಕ್ವೆಶನ್ ನಾವು ಸೊ ನಮ್ಮ ಸೆಕೆಂಡ್ ಈಕ್ವೇಷನ್ ಏನಿದೆ ಸೀಕೆಂಟ್ ಎಕ್ಸ್ ಇಸ್ ಇಕ್ವಲ್ ಟು ಟೂ ಅಂತಿದೆ ಬೇಕಿದ್ರೆ ಅದನ್ನೇ ಈಕ್ವೇಷನ್ ಒನ್ ಅಂತ ಬರ್ಕೊಳ್ಳೋಣ ಓಕೆ ಸೊ ನಾವು ಸೀಕೆಂಟ್ ಇದ್ರೆ ನಾವೇನು ಮಾಡ್ಕೊಳ್ತೀರಿ ಟೇಕ್ ದ ರೆಸಿಪ್ರೋಕಲ್ ಸೊ ಒನ್ ಬೈ ಸೀಕೆಂಟ್ ಎಕ್ಸ್ ಓಕೆ ಈಸ್ ನಥಿಂಗ್ ಬಟ್ ಒನ್ ಬೈ ಟು ಯಾವಾಗಲೇ ಆಗಲಿ ಸೀಕೆಂಟ್ ಟು ಕೋ ಸೀಕೆಂಟು ಅಥವಾ ಕಾಟು ಬಂದರೆ ರೆಸಿಪ್ರೋಕಲ್ ತೊಗೊಳ್ಳಿ ಓಕೆ ದೇರ್ ಫೋರ್ ವಾಟ್ ಈಸ್ ಒನ್ ಬೈ ಸೀಕೆಂಡ್ ವಿ ಡೆಫಿನೆಟ್ಲಿ ನೋ ದಟ್ ಈಸ್ ಕಾಸ್ ಎಕ್ಸ್ ಸೊ ಕಾಸ್ ಎಕ್ಸ್ ಈ ವಿಲ್ ಬಿ ನಥಿಂಗ್ ಬಟ್ ಒನ್ ಬೈ ಟು ಬರುತ್ತೆ ಓಕೆ

ಫಸ್ಟ್ ಕೇಸ್ ಎನ್ ಇಸ್ ಈಕ್ವಲ್ ಟು ಜೀರೋ ಹಾಕಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಲಿ ಪ್ಲಸ್ ಅವ್ರ ಮೈನಸ್ ಫೈ ಬೈ ತ್ರೀ ಸಿಗುತ್ತೆ ಆದರೆ ನನಗೆ ನೆಗೆಟಿವ್ ಆ್ಯಂಗಲ್ ಬಂತು ಅಂದರೆ ದಟ್ ವಿಲ್ ಬಿ ಇನ್ ದಿ ಫೋರ್ತ್ ಕ್ವಾಡೆಂಟ್ ಆ್ಯಂಗಲು ನಮಗೆ ಫಸ್ಟ್ ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಆ್ಯಂಟಿ ಕ್ಲಾಕ್ ವೈಸ್ ಸಾರಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋದರೆ ಆ್ಯಂಗಲ್ ನೆಗೆಟಿವ್ ಬರುತ್ತೆ ಸೊ ಡೋಂಟ್ ಟೇಕ್ ದಿಸ್ ಸೊ ದಟ್ ಮೀ ಸೊ ಆ್ಯಂಗಲ್ ನೆಗೆಟಿವ್ ಬರೋದನ್ನು ತೊಗೊಳ್ಬೇಡಿ ಪಾಸಿಟಿವ್ ವ್ಯಾಲ್ಯೂ ತೊಗೊಳ್ಳೋಣ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ ತ್ರೀ ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಯಾಕೆಂದರೆ ಮೈನಸ್ ಫೈ ಬೈ ತ್ರೀ ಸ ಏನಾಗುತ್ತೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಪಾಸಿಟಿವ್ ಇದೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಇರಬೇಕು ಬಟ್ ಇಲ್ಲಿ ಪಾಸಿಟಿವ್ ಇದೆ ದಟ್ ಇಸ್ ವೈ ವಿ ಟೇಕ್ ವಿ ಟೇಕ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಓನ್ಲಿ ನೋಟ್ ಮಾಡ್ಕೊಳ್ಳಿ ಮೈನಸ್ ಫೈ ಬೈ ತ್ರೀ ಯಾಕೆ ತಗೊಳ್ಳಲ್ಲ ಅಂದರೆ ಮೈನಸ್ ಫೈ ಬೈ ತ್ರೀ ವಿಲ್ ಬಿ ದಿ ಆ್ಯಂಗಲ್ ಮೆಜರ್ಡ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಗಲ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೆಜರ್ ಮಾಡಿದ್ರೆ ಆ್ಯಂಗಲ್ ನೆಗೆಟಿವ್ ಬರುತ್ತೆ ಬಟ್ ವಿ ಆಲ್ವೇಸ್ ರೆಫರ್ ಆ್ಯಂಗಲ್ ಇನ್ ದಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಓಕೆ ನೆಕ್ಸ್ಟು ಎನ್ ಇಸ್ ಈಕ್ವಲ್ ಟು ಒನ್ ಹಾಕೊಂಡು ನಾನು ಎನ್ ಇಸ್ ಇಸ್ಕೊಲ್ ಟು ಒನ್ ಹಾಕಿದ್ರೆ ಐಲ್ಗೆ ಟೆಕ್ಸ್ ಇಸ್ಕೊಳ್ಟು ಎನ್ಗೆ ಟು ಎನ್ ಇಸ್ಕೊಳ್ಟು ಒನ್ ಹಾಕಿದ್ರೆ ಟೂ ಇನ್ ಟು ಒನ್ ಇಸ್ ಟು ಆ್ಯಕ್ಚುಲಿ ನಮಗೆ ಟೂ ಪೈ ಪ್ಲಸ್ ಆರ್ ಮೈನಸ್ ಫೈ ಬೈ ತ್ರೀ ಸಿಗುತ್ತೆ ಅರ್ಥವಾಗ್ತಿದೆಯಾ ಆದರೆ ಈಗ ಟೂ ಪೈ ಪ್ಲಸ್ ಫೈ ಬೈ ತ್ರೀ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೈ ಬೈ ತ್ರೀ ತೊಗೊಂಡ್ರೆ ಏನಾಗುತ್ತೆ ಸೆಕೆಂಡ್ ಸರ್ಕಲ್ಗೋ ಅಂದರೆ ಸೆಕೆಂಡ್ ರೋಟೇಶನ್ಗೆ ಹೋಗ್ಬಿಡುತ್ತೆ ನಮಗೆ ಬೇಕಾಗಿಲ್ಲ ನೆನ್ಪಿಟ್ಕೊಳ್ಳಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಬೇಕಂದರೆ ಝೀರೋ ಟು ಟೂ ಪೈ ಒಳಗಡೆ ಬರಬೇಕಂತಂದರೆ ದ ಓನ್ಲಿ ಸೆಕೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಶುಡ್ ಬಿ

ಯೂಶ್ವಲಿ ಇದನ್ನು ನಾನು ಆ್ಯಂಗ್ ಡಿಗ್ರಿ ಮೇಜರಲ್ಲಿ ಸುಮ್ಮನೆ ನಿಮ್ಮ ರೆಫರೆನ್ಸಿಗೆ ಬರಿತೀನಿ ತರ್ಟಿ ಡಿಗ್ರೀಸ್ ಆ್ಯಂಡ್ ತ್ರೀ ಹಂಡ್ರೆಡ್ ಡಿಗ್ರೀಸ್ ಓಕೆ ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಗ್ರಿ ಮೇಜರಲ್ಲಿರೋದ್ರೆ ಇರೋದಿಲ್ಲ ರೇಡಿಯನ್ ಮೇಜರಲ್ಲೇ ಇಟ್ಟಿರ್ತಾನೆ ಸೊ ಆಲ್ವೇಸ್ ಯು ಶುಡ್ ನೋ ಹೌ ಟು ರೈಟ್ ಇಟ್ ಇನ್ ರೇಡಿಯನ್ ಮೆಷರ್ ಓಕೆ ಸೊ ಈ ಕ್ವಶನ್ಗೆ ಆನ್ಸರ್ ಇಷ್ಟೇ ವೆರಿ ಸಿಂಪಲ್ ಜನ್ರಲ್ ಸೊಲ್ಯೂಷನ್ ಕಂಡಿಡೀರಿ ಇಡೀರಿ ಅದರಿಂದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬರೀರಿ ಓಕೆ ಸಿಂಪಲ್ ಇದೆಯಲ್ಲ ಫೈನ್ ಸೊ ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶನ್ ಡಿಯೇ ಸ್ಟೂಡೆಂಟ್ಸ್ ನಾನು ಥಿಯರಿ ಮಾಡುವಾಗ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ಸೈನ್ ಎಕ್ಸ್ ಇಸ್ಕ್ವಲ್ ಟು ರೂಟ್ ತ್ರೀ ಬೈ ಟು ಈಸ್ ಈಕ್ವಲ್ ಟು ಏ ಎರಡು ಅಂತ ಬರ್ತಿದ್ದೆ ಈಗ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ ಸೊ ಲೆಟ್ ಮಿ ಟೇಕ್ ದ ತರ್ಡ್ ಈಕ್ವೇಷನ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಇದು ತರ್ಡ್ ಕ್ವೇಶನ್ ಅಂತ ತೊಗೊಳ್ಳೋಣ ಕೊಟ್ಟಿರುವಂಥ ಈಕ್ವೇಷನ್ನ ಈಕ್ವೇಶನ್ ಒನ್ ಅಂತ ಬರ್ಕೊಳ್ಳೋಣ ಓಕೆ ಸೊ ಲೆಟ್ ಅಸ್ ಪ್ರೊಸೀಡ್ ಇನ್ ದ ರೆಗ್ಯುಲರ್ ವೇ ಸೊ ಇದು ಕೂಡ ನಾವು ಹೇಗೆ ಬರಿಬೋದು ಅಂತಂದರೆ ಐ ಕ್ಯಾನ್ ರೈಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಇಸ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ ಸೈನ್ ಸಿಕ್ಸ್ಟಿ ಡಿಗ್ರೀಸ್

ಎನ್ ಪೈ ಪ್ಲಸ್ ಮೈನಸ್ ಒನ್ ಪವರ್ ಎನ್ ಇಂಟು ಟೀಟಾ ಅಂತ ಓಕೆ ಸೊ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ಮೈನಸ್ ಒನ್ ಪವರ್ ಎನ್ ಇಂಟು ಟೀಟಾ ಅಂದ್ರೇನು ಪೈ ಬೈ ತ್ರೀ ದಿಸ್ ವಿಲ್ ಬಿ ಮೈ ಜನ್ರಲ್ ಸೊಲ್ಯೂಷನ್ ವೇರ್ ಎನ್ ಬಿಲಾಂಗ್ಸ್ ಟು ಝೆಡ್ ಅನ್ನೋದನ್ನು ಬರೀಲೇಬೇಕು ಓಕೆ ಸೊ ಜನರಲ್ ಸೊಲ್ಯೂಷನ್ ಸಿಕ್ಕಾಯಿತು ಲೆಟ್ ಇಸ್ ಫೈಂಡ್ ಔಟ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫ್ರಮ್ ದಿಸ್ so our principal or practical uh, principal solution would be either n is equal to 0 i will get x is equal to 0 into pi is definitely 0 minus 1 power 0 enagutte 1 nagate. actually it is minus 1 power 0 into pi by 3 anything power 0 it will be 1 therefore x will be nothing but pi by 3 this will be the one principal solution okay in on the case, i'll put x is n is equal to 1 ಐ ವಿಲ್ ಗೆಟ್ ಎಕ್ಸ್ ಇಸ್ ಟು ಎನ್ ಒನ್ ಹಾಕಿದ್ರೆ ಒನ್ ಇಂಟು ಪೈ ವಿಲ್ ಬಿ ಪೈ ಓಕೆ ಈಗ ಪ್ಲಸ್ ಇದು ಮೈನಸ್ ಒನ್ ಪವರ್ ಒನ್ ಆಗುತ್ತೆ ಬಿಕಾಸ್ ಎನ್ ಇಸ್ಕೊಳ್ತು ಒನ್ ಹಾಕಿದೆ ಐ ವಿಲ್ ಗೆಟ್ ಪೈ ಬೈ ತ್ರೀ ಗೊತ್ತಾಗ್ತಿದೆಯಲ್ಲ ಓಕೆ ನಾವು ನಾವು ಮೈನಸ್ ಒನ್ ಪವರ್ ಒನ್ ಅಂದರೆ ಏನು ಮೈನಸ್ ಒನ್ ಆಗುತ್ತೆ ಸೊ ದಿಸ್ ವಿಲ್ ಬಿ ಆ್ಯಕ್ಚುಲಿ ಅಂತ ಬಟ್ ಪೈ ಈ ಮೈನಸ್ ಇಲ್ಲಿ ಬರುತ್ತೆ ಮೈನಸ್ ಪೈ ಬೈ ತ್ರೀ ಸೊ ಎಲ್ ಸಿ ಎಮ್ ತಗೊಂಡ್ರೆ ಇಟ್ ವಿಲ್ ಬಿ ತ್ರೀ ಪೈ ಮೈನಸ್ ಪೈ ಹೋಲ್ ಡಿವೈಡೆಡ್ ಬೈ ತ್ರೀ ಸೊ ಏನು ಸಿಗುತ್ತೆ ಟೂ ಪೈ ಬೈ ತ್ರೀ ಸಿಗುತ್ತೆ ದಟ್ ಈಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಈಸ್ ಟೂ ಪೈ ಬೈ ತ್ರೀ ಗೊತ್ತಾಗ್ತಿದೆಯಲ್ಲ ಸೊ ದಟ್ ಈಸ್ ವಾಟ್ ವಿ ಗಾಟ್ ಇದನ್ನೇ ನಾನು ಥಿಯರಿ ಹೇಳ್ಕೊಡುವಾಗ ಹೇಳ್ಕೊಟ್ಟಿದ್ದೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ಸೈನ್ ಎಕ್ಸ್ ಇಸ್ಕಲ್ ಟು ರೂಟ್ ತ್ರೀ ಬೈ ಟು ಇಸ್ ನಥಿಂಗ್ ಬಟ್ ಎಕ್ಸ್ ಇಸ್ಕಲ್ ಟು ಪೈ ಬೈ ತ್ರೀ ಮತ್ತು ಟು ಪೈ ಬೈ ತ್ರೀ ಅಂತ ಹೇಗೆ ಬಂತು ಅಂತ ಐ ವ್ ಆಲ್ರೆಡಿ ಟಾಟ್ ಟು ಹಿಯರ್ ತುಂಬ ಸಿಂಪಲ್ ಇದೆ ಪ್ರಾಬ್ಲಮ್ಸ್ ಇದ್ದು ಓಕೆ ಇಷ್ಟು ಸಿಂಪಲ್ ಆಗಿ ಇದ್ದಾವೆ ಅಂತಲ್ಲ ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಡಿಫಿಕಲ್ಟ್ ಅಲ್ಲದೆ ಇದ್ದರೂ ಚಾಲೆಂಜಿಂಗ್ ಪ್ರಾಬ್ಲಮ್ಸ್ ಇದ್ದಾವೆ ಸೊ ಲೆಟ್ ಲೆಟಸ್ ಸಿ ದಟ್ ಲೆಟ್ ಲೆಟಸ್ಟ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವೆಶನ್ ಐ ಹ್ಯಾವ್ ಕಾಟ್ ಎಕ್ಸ್ ಈಸ್ಕುಲ್ ಟು ಮೈನಸ್ ರೂಟ್ ತ್ರೀ ಇದೆ ಈಕ್ವೇಷನ್ ಒನ್ ಅಂತ ಬರ್ಕೊಳ್ಳೋಣ ಓಕೆ ಸೊ ನೆಕ್ಸ್ಟು ನಮ್ಗೆ ಗೊತ್ತಿರೋ ಥರ ಕಾಟ್ಗೆ ಈಕ್ವೇಷನ್ ಇಲ್ಲದೆ ಇರೋದ್ರಿಂದ ಲೆಟ್ ಮಿ ಟೇಕ್ ದ ರೆಸಿಪ್ರೊಕುಲ್ ಒನ್ ಡಿವೈಡೆಡ್ ಬೈ ಎಕ್ಸ್ ಈಸ್ ನಥಿಂಗ್ ಬಟ್ ಒನ್ ಡಿವೈಡೆಡ್ ಬೈ ಮೈನಸ್ ರೂಟ್ ತ್ರೀ ಸಿಗುತ್ತೆ ಓಕೆ ಸೊ ವಾಟ್ ಈಸ್ ಒನ್ ಬೈ ಕಾಟ್ ಡೆಫಿನೆಟ್ಲಿ ವಿ ನೋ cot is the reciprocal of tan so you get 1 sorry tan x is nothing but e minus e lul minus of 1 divided by root 3 okay so now proceeding further we can write this as tan x is equal to minus or get early this uh, 1 by 3 is a standard value for tan 60 sorry tan 30 degrees which is nothing but pi by 6 tan of pi by 6 is nothing but 1 by root 3 ನಾವು ಡೋಂಟ್ ಮೇಕ್ ಅ ಮಿಸ್ಟೇಕ್ ಆಫ್ ಅಪ್ಲೈಯಿಂಗ್ ದ ಫಾರ್ಮುಲಾ ಹಿಯರ್ ಇನ್ಲಿ ಯಾಕೆಂದರೆ ನನಗೆ ಇದು ಟ್ಯಾನ್ ಎಕ್ಸ್ ಇಸ್ಕೊಲ್ ಟು ಟ್ಯಾನ್ ಟೀಟ ಥರ ಇಲ್ಲ ಇಲ್ಲೋ ನೆಗೆಟಿವ್ ಇದೆ ಇದನ್ನು ಸರಿ ಮಾಡಬೇಕು ಹೇಗೆ ಸರಿ ಮಾಡೋದಂದರೆ ಐ ವಿಲ್ ರೈಟ್ ದಿಸ್ ಆ್ಯಸ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಇ ಮೈನಸ್ನ ಒಳಗಡೆ ತೊಗೊಳ್ತೀನಿ ಮೈನಸ್ ಆಫ್ ಫೈವ್ ಬೈ ಸಿಕ್ಸ್ ಅಂತ ಇದು ಯಾವ್ಯಾವಾಗ ಯಾವಾಗ ತೊಗೋಬೋದು ಅಂತಂದರೆ ಟ್ಯಾನ್ ಮಾತ್ರ ಸೈನ್ ಇದ್ದಾಗ ಮಾತ್ರ ನೆಗೆಟಿವ್ ಇದ್ದರೆ ಒಳಗಡೆ ತೊಗೊಳ್ಳಿ ಕಾಸ್ ಇದ್ದರೆ ತೊಗೊಳಕ್ಕೆ ಬರೋದಿಲ್ಲ ಯಾಕೆಂದರೆ ಕಾಸ್ ಆಫ್ ಮೈನಸ್ ಟೀಟಾ ವಿಲ್ ಬಿ ಪ್ಲಸ್ ಕಾಸ್ ಟೀಟಾ ಓಕೆ ಯು ನೋ ವಾಟ್ ಐ ಎಮ್ ಯು ಯೂಸಿಂಗ್ ಯುರ್ ಐ ಎಮ್ ಯೂಸಿಂಗ್ ದ ಫಾರ್ಮುಲಾ ಏನು ಅಂತಂದರೆ ಟ್ಯಾನ್ ಆಫ್ ಮೈನಸ್ ಟೀಟಾ ಆ್ಯಕ್ಚುಲಿ ಈಸ್ ನಥಿಂಗ್ ಬಟ್ ಮೈನಸ್ ಟ್ಯಾನ್ ಟೀಟಾ ಸೊ ನಾನು ರಿವರ್ಸಾಗಿ ಯೂಸ್ ಮಾಡ್ತಾ ಇದ್ದೀನಿ ಹೊರಗಡೆ ಇರುವಂಥ ನೆಗೆಟಿವ್ನ ಒಳಗಡೆ ತೊಗೊಂಡಿದ್ದೀನಿ ನಾವು ದಿಸ್ ಲುಕ್ಸ್ ಲೈಕ್ ಮೈ ಸ್ಟ್ಯಾಂಡರ್ಡ್ ಇಕ್ವೇಶನ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತ ಓಕೆ ಇದನ್ನು ನಾನು ಬೇಕಿದ್ದರೆ ಇಕ್ವೇಷನ್ ಸ್ಟಾರ್ ಅಂತ ತೊಗೊಳ್ತೀನಿ ಓಕೆ ಸೊ ಇಲ್ಲಿಂದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೀಟಾ ನೀನು ಇಲ್ಲಿ ತೊಗೊಳ್ಬೋದು ಐಲ್ ಗೆ ಟೀಟಾ ಇಸ್ ಈಕ್ವಲ್ ಟು ಮೈನಸ್ ಫೈ ಬೈ ಸಿಕ್ಸ್ ಸೊ ಟೀಟಾ ಯಾವಾಗಲೂ ಪಾಸಿಟಿವ್ ಬರಬೇಕಂತೇನಿಲ್ಲ ನೆಗೆಟಿವ್ ಕೂಡ ಬರ್ಬೋದು ಸೊ ಅದನ್ನು ಫ್ರೇಮ್ ಅಪ್ ಮಾಡ್ಕೊಳ್ಳಿ ಟೀಟಾ ಇಸ್ಕ್ವಲ್ ಟು ಮೈನಸ್ ಫೈ ಬೈ ಸಿಕ್ಸ್ ಅಂತ ನೆಕ್ಸ್ಟ್ ಲೆಟಸ್ಟ್ ರೈಟ್ ದಿ ಜನರಲ್ ಸೊಲ್ಯೂಷನ್ ಸೊ ನಾವು ಟ್ಯಾನ್ ಎಕ್ಸ್ ಇಸ್ ಇಕ್ವಲ್ ಟು ಟ್ಯಾನ್ ಟೀಟಾ ಇದ್ರೆ ವಾಟ್ ಈಸ್ ದ ಜನರಲ್ ಸೊಲ್ಯೂಷನ್ ವಿ ವಿನೋ ಎಕ್ಸ್ ಇಸ್ ಇಕ್ವಲ್ ಟು ಎನ್ ಪೈ ಪ್ಲಸ್ ಟೀಟಾ ಅಂತ ಇದು ಟ್ಯಾನ್ ಎಕ್ಸ್ ಇಸ್ಕಲ್ ಟು ಟ್ಯಾನ್ ಟೀಟಾ ಇದ್ರೆ ದೇರ್ ಫೋರ್ ದ ಜನರಲ್ ಸೊಲ್ಯೂಷನ್ ಈಸ್ ಎಕ್ಸ್ ಇಸ್ ಇಕ್ವಲ್ ಟು ಎನ್ ಪೈ ಪ್ಲಸ್ ಆಫ್ ಟೀಟಾ ಅಂದರೆ ಏನು ಮೈನಸ್ ಪೈ ಬೈ ಸಿಕ್ಸ್ ಅಂತ ಇದು ಇನ್ನೂ ಚೆನ್ನಾಗಿ ಬರಿಬೇಕಂದ್ರೆ ಐ ವಿಲ್ ರೈಟ್ ಇಟ್ ಆಸ್

ಪ್ರತಿ ಸರಿ ಎನ್ ಇಸ್ ಇಸ್ಕಲ್ ಟು ಝೀರೋ ವಿಲ್ ನಾಟ್ ಬಿ ದ ಪ್ರಿನ್ಸಿಪಲ್ ಸೊಲ್ಯೂಷನ್ ಯಾಕೆ ಅಂತ ನೋಡಿ ಇಫ್ ಐ ಪುಟ್ ಎನ್ ಇಸ್ ಈಕ್ವಲ್ ಟು ಝೀರೋ ಐ ವಿಲ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಂಟು ಪೈ ಫೈ ಡೆಫಿನೆಟ್ಲಿ ಝೀರೋ ಆಗುತ್ತೆ ಮೈನಸ್ ಫೈ ಬೈ ಸಿಕ್ಸ್ ಆಗುತ್ತೆ ಬಟ್ ಆ್ಯಕ್ಚುಲಿ ದಿಸ್ ಕೆನಾಟ್ ಬಿ ಮೈ ಪ್ರಿನ್ಸಿಪಲ್ ಸೊಲ್ಯೂಷನ್ ನೆನ್ಪಿಟ್ಕೊಳ್ಳಿ ಇದು ನೆಗೆಟಿವ್ ಆಫ್ ದಿ ಆ್ಯಂಗಲ್ ಇದೆ ಪ್ರಿನ್ಸಿಪಲ್ಸ್ ಆಫ್ ದಿಸ್ ಪ್ರಿನ್ಸಿಪಲ್ ಸಲ್ಯೂಷನ್ ಶುಡ್ ಆಲ್ವೇಸ್ ಬಿ ಪಾಸಿಟಿವ್ ವ್ಯಾಲ್ಯೂ ಓಕೆ ಸೊ ಅಂದರೆ ಕ್ಲಾಕ್ ವೈಸ್ ಡೈ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಬರಬೇಕಾಗುತ್ತೆ ಇದು ಮೈನಸ್ ಫೈ ಬೈ ಸಿಕ್ಸು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇರೋದ್ರಿಂದ ಈ ದಿಸ್ ವಿಲ್ ನಾಟ್ ಬಿ ಅಲೌಡ್ ಓಕೆ ಸೊ ಹಾಗಾದರೆ ಫಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಇನ್ನೂ ಸಿಕ್ಕಿಲ್ಲ ಲೆಟ್ ಮಿ ಪುಟ್ ಎನ್ ಇಸ್ಗೋಲ್ ಟು ಒನ್ ಸೊ ನಾನು ಅವಾಗ ಏನು ಸಿಗುತ್ತೆ ಎಕ್ಸ್ ಇಸ್ಗೋಲ್ ಟು ಎನ್ ಇಸ್ಗೋಲ್ ಟು ಒನ್ ಹಾಕಿದ್ರೆ ಐ ವಿಲ್ ಗೆಟ್ ಎನ್ ಒನ್ ಇಂಟು ಟು ಪೈ ಇಸ್ ಪೈ ಮೈನಸ್ ಫೈ ಬೈ ಸಿಕ್ಸ್ ಇದು ನಿಮಗೆ ಬಿಡ್ತೀನಿ ಫೈ ಮೈನಸ್ ಫೈ ಪೈ ಬೈ ಸಿಕ್ಸ್ ವಿಲ್ ಬಿ ಫೈ ಪೈ ಪೈ ಸಿಕ್ಸ್ ಎಲ್ ಸಿ ಎಮ್ ತಗೊಳ್ಳಿ ಫೈ ಬೈ ಸಿಕ್ಸ್ ಅಂದರೆ ಎಷ್ಟು ತರ್ಟಿ ಡಿಗ್ರಿ ತ್ರೀ ಫೈಝ್ ಆಫ್ ಫಿಫ್ಟೀನ್ ಅಂದರೆ ನೂರೈವತ್ತು ಡಿಗ್ರಿ ಬರುತ್ತೆ ಡೆಫಿನೆಟ್ಲಿ ದಿಸ್ ಈಸ್ ಅಲೌಡ್ ಓಕೆ ನಾವು ನೆಕ್ಸ್ಟ್ ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಲೆಟ್ ಮಿ ಪುಟ್ ಎನ್ ಇಸ್ ಈಕ್ವಲ್ ಟು ಟೂ ಓಕೆ ಎನ್ ಇಸ್ ಇಕ್ವಲ್ ಟು ಟು ಹಾಕಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಟು ಇನ್ ಟು ಫೈ ಏನಾಗುತ್ತೆ ಟೂ ಪೈ ಮೈನಸ್ ಫೈ ಬೈ ಸಿಕ್ಸ್ ಆಗುತ್ತೆ ಸೊ ಇದನ್ನು ಎಲ್ಸಿಯಂ ತೆಗೆದ್ರೆ ಟೂ ಪೈ ಇಂಟು ಸಿಕ್ಸ್ ಇಸ್ ಟ್ವೆಲ್ ಪೈ ಆಗುತ್ತೆ ಸೊ ಟ್ವೆಲ್ ಪೈ ಮೈನಸ್ ಪೈ ವಿಲ್ ಬಿ ಲೆವೆನ್ ಫೈ ಬೈ ಸಿಕ್ಸ್ ಆಗುತ್ತೆ ಅಗೈನ್ ಫೈ ಬೈ ಸಿಕ್ಸ್ ಅಂದರೆ ಈಗ ಆಲ್ರೆಡಿ ಹೇಳಿದ್ನಲ್ಲ ತರ್ಟಿ ಡಿಗ್ರೀಸು ತರ್ಟಿ ಇಂಟು ಲೆವೆನ್ ಇಸ್ ನಥಿಂಗ್ ಬಟ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಡಿಗ್ರೀಸ್ ಇದು ಕೂಡ ಅಲವ್ ಆಗುತ್ತೆ ಓಕೆ ಸೊ ಇನ್ ಕೇಸ್ ಇಫ್ ಯು ಟೇಕ್ ಎನ್ ಇಸ್ಗೋಲ್ ಟು ತ್ರೀ ತ್ರೀ ಸಿಕ್ಸ್ಟಿ ಡಿಗ್ರಿ ಮೇಲೆ ಬರುತ್ತೆ ದೇ ಫೋರ್ ನಮಗೆ ಬೇಕಾಗಿರುವಂಥ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಇವೆರಡೆ ಓಕೆ ಸೊ ವಾಟ್ ಆರ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಸೊ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಫೈ ಬೈ ಸಿಕ್ಸ್ ಓಕೆ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಲೆವೆನ್ ಪೈ ಬೈ ಸಿಕ್ಸ್ ಅರ್ಥ ಆಗ್ತಿದೆಯಾ ನಾನು ಡಿಗ್ರಿ ಮೆಷರ್ ಬರೀತಿಲ್ಲ ಬಿಕಾಸ್ ವಿ ಆಲ್ವೇಸ್ ಪ್ರಿಫರ್ ದ ರೇಡಿಯನ್ ಮೆಷರ್ ಓಕೆ ಫೈನ್ ಸೊ ದಟ್ ವಾಸ್ ದ ಫೋರ್ತ್ ಒನ್ ಇನ್ನೊಂದು ಕ್ವೆಶನ್ ಮಾಡಿ ಈ ವಿಡಿಯೋ ಮುಗ್ಸನ್ನ ಸೊ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶನ್ ಸೊ ಹಿಯರ್ ಕಮ್ಸ್ ದ ಲಾಸ್ಟ್ ಕ್ವಶನ್ ಕೋಸಿಕೆಂಟ್ ಎಕ್ಸ್ ಇಸ್ಕಲ್ ಟು ಮೈನಸ್ ಟು ಇದೆ ಕೋಸಿಕೆಂಟ್ಗೆ ನಮಗೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ ಲೆಟ್ ಮಿ ಟೇಕ್ ದ ರೆ ಸಿ ಪ್ರೋಕಲ್ ಓಕೆ ಎರಡು ಕಡೆ ತೊಗೊಂಡಿದ್ದೀನಿ ನಮ್ಗೆ ಗೊತ್ತು ಒನ್ ಬೈ ಸಿ ಕೋಸಿಕೆಂಟ್ ಇಸ್ ನಥಿಂಗ್ ಬಟ್ ಸೈನ್ ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಉಳ್ಕೊಳ್ಳುತ್ತೆ ಒನ್ ಬೈ ಮೈನಸ್ ಒನ್ ಬೈ ಟು ಓಕೆ ಸೊ ಫ್ರಮ್ ಹಿಯೋರ್ ಎಲ್ಗೆಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಈ ಮೈನಸ್ ಹೊರಗಡೆ ಇಡಿ ಸೈನ್ ವಾಟ್ ವ್ಯಾಲ್ಯೂ ಇಸ್ ಆಫ್ ವಿ ನೋ ಸೈನ್ ತರ್ಟಿ ಡಿಗ್ರೀಸ್ ಇಸ್ ಹಾಫ್ ದಟ್ ಈಸ್ ನಥಿಂಗ್ ಬಟ್ ಪೈ ಬೈ ಸಿಕ್ಸ್ ಓಕೆ ಸೊ ಆಗಲೇ ಆಗಲೇ ಮಾಡ್ದಂಗೆ ಮೈನಸ್ ಆಫ್ ಸೈನ್ ಫೈ ಬೈ ಸಿಕ್ಸ್ ಐ ವಿಲ್ ಆ್ಯಕ್ಚುಲಿ ರೈಟ್ ಇಟ್ ಆ್ಯಸ್ ಸೈನ್ ಆಫ್ ಮೈನಸ್ ಪೈ ಬೈ ಸಿಕ್ಸ್ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರುತ್ತೆ ಸೈನ್ ಎಕ್ಸ್ ಸೈನ್ ಎಕ್ಸ್ ವಿಲ್ ಬಿ ನಥಿಂಗ್ ಬಟ್ ಸೈನ್ ಆಫ್ ಮೈನಸ್ ಫೈ ಬೈ ಸಿಕ್ಸ್ ಯಾಕೆ ಅಗೇನ್ ಸೇಮ್ ಕಂಡೀಷನ್ ಸೈನ್ ಆಫ್ ಮೈನಸ್ ಟೀಟಾ ಇಸ್ ಮೈನಸ್ ಸೈನ್ ಟೀಟಾ ಸೊ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ಯಾವುದು ಯೂಸ್ ಮಾಡ್ತಿದ್ದೀನಿ ಸೈನ್ ಆಫ್ ಮೈನಸ್ ಟೀಟಾ ಇಸ್ ಮೈನಸ್ ಸೈನ್ ಟೀಟಾ ಯಾಕೆ ಯೂಸ್ ಮಾಡಿದೆ ಇಲ್ಲಿ ನೆಗೆಟಿವ್ ಇರಲೇಬಾರ್ದು ನಮಗೆ ಈಕ್ವೇಷನ್ ಇರೋದು ಹೇಗೆ ಓ ಫಾರುಲಾ ನೆನಪಿದೆಯಲ್ಲ ನಮ್ಗೆ ಈಕ್ವೇಷನ್ ಯಾವಾಗಲೂ ಸೈನ್ ಎಕ್ಸ್ ಟು ಸೈನ್ ಟೀಟಾ ಅಥವಾ ಕಾಸ್ ಎಕ್ಸ್ ಇಸ್ಕೊಳ್ತು ಕಾಸ್ ಟೀಟಾ ಅಥವಾ ಟ್ಯಾನ್ ಎಕ್ಸ್ ಇಸ್ಕೊಳ್ತು ಟ್ಯಾನ್ ಟೀಟಾ ಇರಬೇಕು ಇಲ್ಲೆಲ್ಲೂ ನೆಗೆಟಿವ್ ಇಲ್ಲ ನೆಗೆಟಿವ್ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಬೇಕು okay so now this will be my equation star idrinda i'll get the theta value theta value is what minus 1 by 6 okay so minus 1 by 6 pantakshna let me frame it so theta value see in kelsa let us write the general solution now what is the general solution for sine x is equal to sine theta Namu de x is equal to okay n pi plus minus 1 power n into theta

ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಜನರಲ್ ಸೊಲ್ಯೂಷನ್ ಓಕೆ ಇಷ್ಟು ಬಿಡಬಾರ್ದು ಆಲ್ವೇಸ್ ನೋಟ್ ಡೌನ್ ಎನ್ ವ್ಯಾಲ್ಯೂ ಏನು ಅಂತ ಹೇಳಬೇಕು ಎನ್ ಇಸ್ ಎನ್ ಇಂಟೀಜರ್ ಐ ಅಂತಾದರೂ ಬರೀಲಿ ಝೆಡ್ ಅಂತಾದರೂ ಬರೀಲಿ ಆದರೆ ಕಂಪಲ್ಸರಿ ಬರೀಲೇಬೇಕು ನಾವು ಗೋಯಿಂಗ್ ಆನ್ ಟು ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಲ್ಲಿ ನೀವು ಎನ್ ಇಸ್ ಇಕ್ವಲ್ ಟು ಜೀರೋ ಹಾಕಿದ್ರೆ ಇಲ್ಲೂ ಬರಲ್ಲ ನೋಡಿ ಇಫ್ ಐ ಪುಟ್ ಎನ್ ಇಸ್ ಇಕೋಲ್ ಟು ಝೀರೋ ಆ್ಯಕ್ಚುಲಿ ಅಲ್ಲಿಗೆ ಟೆಕ್ಸ್ ಇಸ್ಕೊಳ್ ಟು ಮೈನಸ್ ಆಫ್ ಇದು ಒನ್ ಆಗೋಗುತ್ತೆ ಪೈ ಬೈ ಸಿಕ್ಸ್ ಆ್ಯಕ್ಚುಲಿ ಎಕ್ಸ್ ಇಸ್ ಇಸ್ಕಲ್ ಟು ಮೈನಸ್ ಪೈ ಬೈ ಸಿಕ್ಸ್ ಈಸ್ ನಾಟ್ ಅಲೌಡ್ ಆಸ್ ಅ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಅರ್ಥವಾಗ್ತಿದೆಯಾ ಸೊ ಹಾಗಾದರೆ ನೆಕ್ಸ್ಟ್ ವ್ಯಾಲ್ಯೂ ಚೆಕ್ ಮಾಡಿ ಎನ್ ಇಸ್ ಇಸ್ಕಲ್ ಟು ಒನ್ ಹಾಕಿ ಎಕ್ಸ್ ಏನಾಗುತ್ತೆ ನೋಡಿ ಒನ್ ಇಂಟು ಟು ಪೈ ಇಸ್ ಪೈ ಮೈನಸ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಮೈನಸ್ ಆಫ್ ಮೈನಸ್ ಒನ್ ಪವರ್ ಎನ್ ಇಂಟು ಪೈ ಬೈ ಸಿಕ್ಸ್ ಆಗುತ್ತೆ ಸಾರಿ ಎನ್ ಅಂದರೆ ವೆನ್ ಇದು ಕೂಡ ಒನ್ ಹಾಕ್ಬಿಡಿ

ಸೊ ಅದೇ ಥರ ಎಕ್ಸ್ ಇಸ್ಕಲ್ ಟು ಎನ್ ಹಾಕಿದ್ರೆ ಟೂ ಹಾಕಿದ್ರೆ ಎನ್ ಇಸ್ ಎಕ್ಸ್ ಇಸ್ ಇಕ್ವಲ್ ಟು ಟು ಪೈ ಮೈನಸ್ ಆಫ್ ಮೈನಸ್ ಒನ್ ಸ್ಕ್ವರ್ ಇಂಟು ಟು ಫೈ ಬೈ ಸಿಕ್ಸ್ ಬರುತ್ತೆ ಸಾಲ್ವ್ ಮಾಡಿದ್ರೆ ಇಲ್ಲಿ ಲೆವೆನ್ ಫೈ ಬೈ ಸಿಕ್ಸ್ ಬರುತ್ತೆ ದಿಸ್ ಈಸ್ ಆಲ್ಸೋ ದಿ ವ್ಯಾಲಿಡ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶನ್ ಓಕೆ ಸೊ ವಾಟ್ ಆರ್ ದ ಟು ಪ್ರಿನ್ಸಿಪಲ್ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶನ್ ಎಸ್ ಎಕ್ಸ್ ಇಸ್ ಇಕ್ವಲ್ ಟು ಸೆವೆನ್ ಫೈ ಬೈ ಸಿಕ್ಸ್ ಆ್ಯಂಡ್ ಎಕ್ಸ್ ಇಸ್ಕ್ವಲ್ ಟು ಲೆವೆನ್ ಫೈ ಬೈ ಸಿಕ್ಸ್ ಓಕೆ ರೈಟ್ ಸೊ ದಿಸ್ ಕಂಪ್ಲೀಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಆರ್ ಡಿ ಸ್ಟೂಡೆಂಟ್ಸ್ ಇಟ್ಸ್ ಟೈಮ್ ಫಾರ್ ಅಸ್ ಟು ವೈಂಡ್ ಅಪ್ ದಿಸ್ ಸೆಷನ್ ಈ ಎಕ್ಸರ್ಸೈಜ್ ಅಲ್ಲಿ ಇನ್ನೂ ಅನೇಕ ಕ್ವಶನ್ಸ್ ಇದಾವೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂಡ್ ಪಾರ್ಟ್ ನೆಕ್ಸ್ಟ್ ವಿಡಿಯೋ ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು